नमस्ते ಗೆಳೆಯರೆ ಬ್ರಹ್ಮಾಂಡ ಮಾಡಿದ ದೇವರು ಬ್ರಹ್ಮಾಂಡದ ಸುಖವನ್ನ ತಾನು ಅನುಭವಿಸಬೇಕು ಎಂದಿದ್ದಾಗ ಬ್ರಹ್ಮಾಂಡದ ಈ ವೇದಿಕೆಯಲ್ಲಿ ಅನೇಕ ರಂಗ ಕಲಾವಿದರು ಬೇಕಾಗಿತ್ತು ಅದಕ್ಕೆ 84 ಕೋಟ್ಯಾಂತರ ಯೋನಿಗಳನ್ನು ಸೃಷ್ಟಿ ಮಾಡಿದರು ನಾವೆಲ್ಲ ಭಗವಂತನ ನೋಡುವ ನಾಟಕದ ಕಲಾವಿದರು ಇದನ್ನ ನಾವು ಕೂಡ ಅನುಭವಿಸಲಿ ಅಂತ ಪಿಂಡಾಂಡಗಳನ್ನು ಮಾಡಿದರು ನಮ್ಮನ್ನ ಪಿಂಡಾಂಡ ಅಂತಾರೆ ಭಗವಂತ ಮಾಡಿರುವುದನ್ನ ಬ್ರಹ್ಮಾಂಡ ಅಂತಾರೆ ಬಟ್ ಪ್ರತಿಯೊಂದು ಒಂದೇ ತರ ಇದೆ ಬ್ರಹ್ಮಾಂಡ ಹೇಗಿದೆಯೋ ಪಿಂಡಾಂಡ ಹಾಗೆ ಇದೆ ಪ್ರತಿಯೊಂದು ಗ್ರಹ ನಕ್ಷತ್ರದ ಒಳಗಡೆ ಕ್ರಸ್ಟ್ ಇದೆ ವಾವ್ ಕಾಫಿ ಬಂತು ವಾವ್ ಇದು ಕಾಫಿ ಕಾಫಿ ಅತಿ ಸುಂದರ ಕಾಫಿ ಕಾಫಿ ನಮ್ಮ ಭೂಗರ್ಭದಲ್ಲಿ ಪ್ರತಿಯೊಂದು ಗ್ರಹ ನಕ್ಷತ್ರಗಳ ಗರ್ಭದಲ್ಲಿ ಹೇಗೆ ಬೆಂಕಿಯ ಚೆಂಡುಗಳಿರುತ್ತೋ ಆಸಿಡ್ನ ಪಾತ್ರೆಗಳಿರುತ್ತೋ ಹಾಗೆ ನಮ್ಮ ಗರ್ಭದಲ್ಲೂ ಅಂದರೆ ಜಠರಾಗ್ನಿ ಅಂತಾರೆ ನಮ್ಮ ಜಠರದಲ್ಲೂ ಆಸಿಡ್ ಇಟ್ಟರು ದೇವರು ಭೂಮಿಗೆ ಕೂಡ ಆರೋಗ್ಯ ತಪ್ಪತ್ತೆ ನಮಗೂ ಆರೋಗ್ಯ ತಪ್ಪತ್ತೆ ಭೂಮಿಗೆ ಆರೋಗ್ಯ ತಪ್ಪಿದಾಗ ಭೂಕಂಪಗಳು ಅಗ್ನಿ ಪರ್ವತಗಳಾಗುತ್ತೆ ಅಂದರೆ ಒಳಗಡೆ ಇರೋ ಆಸಿಡ್ ಹೊರಗಡೆ ಬರುತ್ತೆ ಅಗ್ನಿ ಜ್ವಾಲೆಗಳಾಗಿ ಹಾಗೆ ನಮ್ಮಲ್ಲಿ ಕೂಡ ಬ್ಯಾಲೆನ್ಸ್ ಕಳ್ಕೊಂಡಾಗ ಅಗ್ನಿ ಪರ್ವತವಾಗಿ ಅಸಿಡಿಟಿ ಆಗುತ್ತೆ ಚಂಡಮಾರುತದಂತೆ ಗ್ಯಾಸ್ಟ್ರಿಕ್ ಆಗುತ್ತೆ ಸುಂಟರ ಗಾಳಿಯಂತೆ ಗ್ಯಾಸ್ಟ್ರಿಕ್ ಆಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ದೇವರು ಎಲ್ಲ ಒಂದೇ ಥರ ಮಾಡಿದ್ದಾರೆ ಪ್ರಾಣಿ ಪಕ್ಷಿಗಳಿಗೂ ಎಲ್ಲರಿಗೂ ಬರುತ್ತೆ ಈ ಆಸಿಡ್ ಪ್ರಾಬ್ಲಮ್ ಈ ಜಗತ್ತಿನಲ್ಲಿ ಯಾರು ಸಂಪೂರ್ಣ ಆರೋಗ್ಯವಂತರಿಲ್ಲ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಆಸಿಡಿಟಿ ಅಂದರೆ ಭೂಮಿಯಲ್ಲಿ ಹೇಗೆ ಆಸಿಡಿಟಿ ಆಗುತ್ತೋ ಹಾಗೆ ನಮ್ಮಲ್ಲಿ ಆಗ್ತಾ ಇರುತ್ತೆ ಭೂಮಿಯಲ್ಲಿ ಹೇಗೆ ಕ್ಷಾಮ ಬರುತ್ತೋ ನಮ್ಮಲ್ಲೂ ಕ್ಷಾಮ ಬರುತ್ತೆ ನಾವು ಅನೇಕ ಕಣ ಕಣಗಳಿಂದ ಮಾಡಲ್ಪಟ್ಟಿದ್ದೇವೆ ಭೂಮಿ ಕೂಡ ಜನ ಜನಗಳಿಂದ ಮಾಡಲ್ಪಟ್ಟಿದೆ ಜೀವಿ ಜೀವಿಗಳಿಂದ ಮಾಡಲ್ಪಟ್ಟಿದೆ ಆಹಾ ಈ ಕಾಫಿ ಲೈವಲ್ಲೇ ತಂದು ಕೊಟ್ಟು ಬಿಟ್ರಲ್ಲಪ್ಪ ಆಹಾ ಕಾಫಿ ಕುಡಿಯೋಗ ಮಾತಾಡಕ್ಕೆ ಆಗಲ್ಲ ಅವ್ರ ಹತ್ರ ಆಹಾ ನೀವು ಕಾಫಿ ಕುಡಿರಿ ಕಾಫಿ ನೋಡಿ ಚೆನ್ನಾಗಿ ಕಾಫಿ ಕುಡಿದು ಬಿಡ್ಲ ಫಿಲ್ಟರ್ ಕಾಫಿ ತುಂಬಾ ಚೆನ್ನಾಗಿರುತ್ತೆ ಮಯೂರಿ ಕಾಫಿ ಔಷಧಿ ಕಂಡ್ರು ಕಾಫಿಯಲ್ಲಿ ಯಾವುದೇ ಅತಿ ಆದರೆ ಅನಾರೋಗ್ಯ ಅಷ್ಟೇ ಪ್ರತಿಯೊಂದು ಅಷ್ಟೇ ಕಾಫಿ ಎಷ್ಟು ಸಲ ಬ್ಲ್ಯಾಕೇಜ್ಗಳಿಗೂ ಆಹಾರ ಹೃದಯಕ್ಕೆ ತಾಕತ್ತು ಕಣ ಕಣಗಳನ್ನು ಪ್ರೋತ್ಸಾಹಿಸುತ್ತೆ
ಹೌದೌದೌದೌದು ಕೋಟಾಸ್ ಕಾಫಿ. ಕಾಫಿ ಅಂದರೆ ಇಂಗ್ಲೀಷಲ್ಲಿ ಹಿಂದಿಯಲ್ಲಿ ಬಹಳ ಅಂತ ಅಷ್ಟೆ. ಕಾಫಿಯಲ್ಲಿ ಬಹಳ ಔಷಧೀಯ ಗುಣಗಳಿದೆ, ಜಾಗೃತವಾಗಿಡುತ್ತೆ ನಮ್ಮನ್ನು. ಕಾಫಿ ಮೇಲೆ ಅನೇಕ ಅಭಾಂಡಗಳು ಹಾಕಿದ್ದಾರೆ, ಅದೆಲ್ಲ ಸುಳ್ಳು. ಕಾಫಿಯನ್ನು ಮಿತವಾಗಿ ದಿನಕ್ಕೆ ಮ್ಯಾಕ್ಸಿಮಮ್ 3 ಸಲ, ಮಿನಿಮಮ್ 2 ಸಲ, ಅಥವಾ ಇನ್ನೊಂದು 2 ಸಲ ಜಾಸ್ತಿ ತಗೊಳ್ಳಿ. ವಾವ್, ಏನ್ ಮಾತಾಡಕ್ಕೆ ಬಿಡ್ತಾ ಇಲ್ಲ ಇದು ಕಾಫಿ. ಇದಾದ್ಮೇಲೆ ಒಳ್ಳೆ ಒಳ್ಳೆ ಟಾಪಿಕ್ ಇವತ್ತು, ಮೈ ರೋಮಾಂಚನವಾಗುವಂತಹ ಪ್ರತಿಯೊಬ್ಬರಿಗೂ ಬೇಕಾದಂತಹ ಟಾಪಿಕ್. ಕಾಫಿ ಕುಡಿದ್ಬೇಡ. ದೇವ್ರು ನೀನು. ದೇವ್ರು ದೇವ್ರು ಯಾಕೋ ದೇವ್ರಿಗೆ ನಾವು ಕಾಫಿನ ಪ್ರಸಾದ ಇಡಲ್ಲ. ಯಾಕೆ ಅಂದ್ರೆ ದೇವರ ಕಾಲದಲ್ಲಿ ಕಾಫಿ ಕಾನ್ಸೆಪ್ಟ್ ಇರಲಿಲ್ಲ, ಅಂದರೆ ಪುರಾತನ ಕಾಲದಲ್ಲಿ. ಮತ್ತೆ ಬ್ರಿಟಿಷರು ಬಂದ ನಂತರ ಸ್ವಲ್ಪ ಪ್ರಖ್ಯಾತಗೊಂಡಿತು. ಆ್ಯಕ್ಚುಲಿ ಕಾಫಿನ ಕೂಡ ದೇವರಿಗೆ ಇಟ್ಟರೆ ತಪ್ಪೇನಿಲ್ಲ, ನೈವೇದ್ಯ ಖುಷಿ ಪಡ್ತಾರೆ ದೇವರು. ನೋಡಿ ಇಲ್ಲೊಬ್ರು, ಮಂಗಳಾರತಿ ತಗೊಂಡ್ರೆ ಉಷ್ಣನಂತೆ, ತೀರ್ಥ ತಗೊಂಡ್ರೆ ಶೀತನಂತೆ, ಹಿಂಗೆ ಬದುಕೋರು. ಕಾಫಿ ಹೀಟ್ ಆಗುತ್ತಂತೆ, ಕಾಫಿ ಕುಡಿಬಾರ್ದು. ಅತ್ಯದ್ಭುತ. ಬನ್ನಿ, ಹಾಗೆ ಭೂಮಿಯಲ್ಲಿ ಹೇಗೆ ಕ್ರಸ್ಟಲ್ಲಿ ಜಠರಾಗ್ನಿ, ಭೂಮಿಯ ಜಠರಾಗ್ನಿ ಭೂಮಿಯ ಹಿಡಿತ ಕಳ್ಕೊಂಡು ಇದ್ದಬದ್ದ ತೂತುಗಳಿಂದ ಆಚೆ ಬಂದು ಜ್ವಾಲಾಮುಖಿಗಳಾಗತ್ತೋ, ಅಗ್ನಿ ಪರ್ವತಗಳಾಗತ್ತೋ, ಭೂಮಿಯ ಹೊರಗಡೆ ಭೂಮಿಯಿಂದ ಆಸಿಡ್ ಹೊರಗಡೆ ಬರೋಕ್ಕಾಗದೆ ಭೂಕಂಪಗಳಾಗತ್ತೋ, ಹಾಗೆ ನಮ್ಮ ದೇಹದಲ್ಲಿ ಕೂಡ ಆಗತ್ತೆ. ಅದು ಮಿತಿ ಮೀರಿದಾಗ ದೇಹನೇ ಮುಗಿಸ್ಬಿಡುವಂತಹ ತುಂಬ ಡೇಂಜರಸ್ ಕಾಯಿಲೆಯಾಗಿ ಮಾರ್ಪಡುತ್ತೆ. ಅಸಿಡಿಟಿ ಅನ್ನುವುದು ಕಾಯಿಲೆ ಅನ್ನುವುದಕ್ಕಿಂತ ಕಾಯಿಲೆಯ ದ್ವಾರ ಅಂತ ಕರೆಯೋಣ. ನೀವು ಮೆಡಿಕಲ್ ಶಾಪ್ ಹತ್ರ ಸುಮ್ಮನೆ ಹೋಗಿ ಕೂತ್ಕೊಳ್ಳಿ, ಮ್ಯಾಕ್ಸಿಮಮ್ ಅವ್ರಿಗೆ ಬಿಸ್ನೆಸ್ ಆಗೋದು ದಿನ ಎಲ್ಲ ಜಲಸಿಲ್ ಕೊಡಿ, ಡೈಜಿನ್ ಕೊಡಿ, ಅಲ್ಲಿಂದ ಶುರುವಾಗುತ್ತೆ. ಪ್ಯಾಂಟಾಪ್ ಕೊಡಿ, ರ್ಯಾಂಟಾಕ್ ಕೊಡಿ, ಒಮೇಸ್ ಕೊಡಿ, ಹೀಗೆ ಕಂಟಿನ್ಯೂಸ್ ಇದೇ ಮೆಡಿಸಿನ್ಸ್. ಯಾವ ಲೆವೆಲ್ಗೆ ಬಂದ್ಬಿಟ್ಟಿದೆ ಅಸಿಡಿಟಿ ಮೆಡಿಸಿನ್ಸ್ ಅಂದರೆ, ಸರ್ ಹೋಟೆಲ್ ಸುರಿತಾ ಇದೆ, ಅಸಿಡಿಟಿಗೆ ಏನೋ ಮೆಡಿಸಿನ್ ಕೊಡಿ ಅಂದರೆ ಮೆಡಿಕಲ್ ಶಾಪ್ ಅವರೇ ಹಾಗೆ ಕೊಟ್ಬಿಡ್ತಾರೆ. ಯಾವುದಾದ್ರು ಸಿವಿಯರ್ ಅಸಿಡಿಟಿ ಆದಾಗ ಮಾತ್ರ ಡಾಕ್ಟರ್ಗಳ ಹತ್ರ ಹೋಗ್ತಾ ಇದ್ದಾರೆ ಜನ. ಇಲ್ಲ ಅಂದರೆ ಮನೇಲಿ ಕೂಡ ಯಾವ ಮನೆಗಾದರೂ ಹೋಗಿ ಜನ ಅಲ್ಲಿ ಸ್ವಲ್ಪ ಹೊಟ್ಟೆಲಿ ತುಂಬ ಕಷ್ಟ ಆಗ್ತದೆ ಅಂತ ಹೇಳಿದ್ರೆ ಆ ಮನೆಯ ಹೆಣ್ಣುಮಗಳಾಗಲಿ ಆ ಮನೆಯವರಾಗಲಿ ಯಾರೋ ಒಬ್ಬರು ಬಂದು ಜಲಸಿಲ್ ಚಪ್ಪರಿಸ್ಬಿಡಿ, ಇಲ್ಲಾಂದರೆ ಪೆಂಟಪ್ ತಗೊಳ್ಳಿ, ಸರಿ ಹೋಗ್ಬಿಡುತ್ತೆ. ಓ ತುಂಬ ಹೆಡ್ಡೇಕ್ ಆಗೋಗಿದೆ, ಓ ಪೆಂಟಪ್ ಜೊತೆಗೆ ಇನ್ನೊಂದು ಪೇನ್ ಕಿಲ್ಲರ್ ಕೊಟ್ಬಿಡಿ. ಅಸಿಡಿಟಿ ಜಾಸ್ತಿ ಆದರೆ ತಲೆನೋವು ಶುರುವಾಗುತ್ತೆ, ಯಾಕಂದರೆ ಇಲ್ಲಿ ಇಂದ ಆಸಿಡ್ ಹಿಂಗೆ ಬಂದು ಎಲ್ಲ ಕಡೆ ಹರಡಿ ಇರಿಟೇಷನ್ ಶುರು ಮಾಡುತ್ತೆ. ಇದು ಮಿತಿ ಮೀರಿದಾಗ ಅಲ್ಸರ್ಸ್ ಆಗುತ್ತೆ, ಜಠರದ ಗೋಡೆಗಳು ಪೂರಾ ಸ್ಪ್ಲೀನ್ ಗೋಡೆಗಳೆಲ್ಲ ಡ್ಯಾಮೇಜ್ ಆಗಿ ಅಲ್ಸರ್ ಆಗುತ್ತೆ. ಅಲ್ಲಿಂದ ಶುರುವಾಗುತ್ತೆ ಕೆಳಗಡೆ ಮೇಲ್ಗಡೆ ಎಲ್ಲ. ನಮ್ಮ ದೇಹ ಎಷ್ಟು ಸುಂದರವಾಗಿ ಮಾಡಿದ್ದಾರೆ ದೇವರು ಅಂದರೆ ಈಸೋಫೇಗಸ್ ಇದೆ, ಇಲ್ಲಿಂದ ಅನ್ನನಾಳ, ಅನ್ನನಾಳದಿಂದ ಜಠರಕ್ಕೆ ಅನ್ನ ಹೋಗುತ್ತೆ. ನಾವು ತಿಂದ ಅನ್ನ, ಆ ತಿಂದ ಅನ್ನ ಜಠರಕ್ಕೆ ಹೋದಾಗ ಅಲ್ಲೊಂದು ದ್ವಾರ ಇದೆ, ಹಿಂಗೆ ಆ ಅನ್ನ ಮೇಲಿಂದ ಹಿಂಗೆ ಬಂದ ತಕ್ಷಣ ಹಿಂಗೆ ದ್ವಾರ ಓಪನ್ ಆಗುತ್ತೆ, ಮತ್ತೆ ಹಿಂಗೆ ಮುಚ್ಕೊಳ್ಳುತ್ತೆ, ಹಿಂಗೆ ಓಪನ್ ಆಗೋದಿಲ್ಲ.
ಹಿಂಗೆ ಓಪನ್ ಆದರೆ ಮೇಲಕ್ಕೆ ಬರುತ್ತೆ, ಅದನ್ನು ವಮನ ವಾಮಿಟ್ ಅಂತಾರೆ. ನೋಡಿ, ವಮನ ಸಂಸ್ಕೃತದ ಶಬ್ದ, ವಾಮಿಟ್ ಅಂದರೆ ಇಂಗ್ಲೀಷ್ ಶಬ್ದ. ಎಲ್ಲ ಒಂದೇ ಕಂಟ್ರಿ, ನಮ್ಮದೇ ಭಾಷೆಯನ್ನು ವಿಶ್ವ ಎಲ್ಲ ಹರಡಿರೋದು. ವಾಮಿಟ್, ವಾಂತಿ, ವಮನ, ಮೂರು ಒಂದೇ ಥರ ಇದೆ ನೋಡಿ. ಈ ವಾಂತಿ ಆಗೋದು ಯಾಕೆಂದರೆ ಈ ಅನ್ನನಾಳದ ಕೊನೆಯಲ್ಲಿ ಜಠರ ಸೇರುವ ಜಾಗದಲ್ಲಿ ಒಂದು ದ್ವಾರ ಇದೆ, ಅದು ಕೆಳಗಡೆ ಮಾತ್ರ ಓಪನ್ ಆಗುತ್ತೆ, ಮೇಲ್ಗಡೆ ಆಗೋದಿಲ್ಲ. ಆ ಕೆಳಗಡೆ ಓಪನ್ ಆದಾಗ ಮೇಲಿರೋ ಅನ್ನ ಹೊಟ್ಟೆ ಒಳಗೆ ಹೋಗುತ್ತೆ. ಹೊಟ್ಟೆ ಒಳಗಿರೋ ಅನ್ನ ಆಸಿಡ್ ಮಿಕ್ಸ್ ಆಗುವಾಗ ಮೇಲ್ ಬರಬಾರ್ದು, ಬಾಯಿಗೆ ಬರಬಾರ್ದು ಅಂತ ಈ ದ್ವಾರ ಡೋರ್ ಕೊಟ್ಟಿದ್ದಾರೆ. ಅದು ಕ್ಲೋಸ್ ಅಷ್ಟೇ, ಒಳಗಡೆ ಬಿಡುತ್ತೆ ಹೊರಗಡೆ ಬಿಡಲ್ಲ. ಆ ಆಸಿಡ್ ತಿಂದು 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 ಈ ಡೋರ್ ಸವೆದೋಗುತ್ತೆ. ಈ ಡೋರ್ ಸವೆದಾಗ ಆ ಅನ್ನ ಪಚನ ಕ್ರಿಯೆಯಲ್ಲಿ ಬರುವ ದುರ್ಗಂಧ ಮತ್ತೆ ಆ ತಿಂದ ಅನ್ನ ಬಾಯಿಗೆ ಬರೋಕ್ಕೆ ಶುರುವಾಗುತ್ತೆ. ಅದಕ್ಕೆ ಅಂತ ಅವ್ರ ಹತ್ರ ಕೆಲವರು ಬಾಯಲ್ಲಿ ಸ್ಮೆಲ್ಲೆಲ್ಲ ಬರುತ್ತೆ. ಅವರು ಪಾಪ ಹಲ್ಲೆಲ್ಲ ತಿಕ್ತಾರೆ, ಹಲ್ಲಿಂದ ಅಲ್ಲ ಅದು ಹೊಟ್ಟೆ ಒಳಗಿಂದ ಬರ್ತಾ ಇರುತ್ತೆ. ಇದು ಅಪಚನದ ಕಾರಣ, ಸರಿಯಾಗಿ ಪಚನ ಆಗ್ತಿಲ್ಲ. ದೇಹ ಅನೇಕ ಕಣಗಳಿಂದಾಗಿದೆ, ಅನೇಕ ಕಣಗಳಿಗೂ ಬುದ್ಧಿಶಕ್ತಿ ಇದೆ. ಅದರಲ್ಲಿ ತುಂಬ ಬುದ್ಧಿವಂತ ಕೆಲಸಗಾರರು ಜಠರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಲಿವರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಪಿತ್ತಜನಕಾಂಗ, ಮೇಧೋಜೀರಕಾಂಗ ಎಲ್ಲ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಕಣಗಳು. ಅವರೆಲ್ಲರಿಗೂ ಬುದ್ಧಿ ಇದೆ. ನಾವೊಬ್ಬರೇ, ನಾವು ಅದೇ ಕಣನೇ, ನಾವೊಬ್ಬರು ಏನೋ ಬುದ್ಧಿವಂತರು, ಅತಿ ಬುದ್ಧಿವಂತರು ಅಂತ ಈ ದೇಹ ಎಲ್ಲ ಓಟ್ ಹಾಕಿ ನಮ್ಮನ್ನು ಬೆಳೆಸಿ ಇಲ್ಲಿ ಇಟ್ಬಿಟ್ಟು ನೀನೇ ಈ ದೇಹನ ಆಳಪ್ಪ ಪ್ರಧಾನಮಂತ್ರಿ ಅಂತೇಳಿ ಇಲ್ಲಿ ಕೂಡಿಸಿದ್ದಾರೆ. ಕೂಡಿಸಿ ನಮ್ಮನ್ನು ಲೀಡರ್ ಥರ ಕೂಡಿಸಿ ಎಲ್ಲ ಅವರವ್ರ ಕೆಲಸ ಮಾಡ್ತಾ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಕತೆ. ಇದು ಬ್ರಹ್ಮಾಂಡ, ಯಾವುದೇ ವಿಚಾರವನ್ನು ನೀವು ಬ್ರಹ್ಮಾಂಡ ಪಿಂಡಾಂಡ ಅಂತ ಅರ್ಥ ಮಾಡಿಕೊಂಡಾಗ ನಿಮಗೆ ಜೀವನ ನಡೆಸೋದು ತುಂಬ ಈಸಿ ಆಗಿಬಿಡುತ್ತೆ. ಕಾಡಿಂದನೇ ಕಲ್ತಿದ್ದು ಜನ, ಯೋಗ ಕಲ್ತಿದ್ದು ನಾಯಿಯಿಂದ ಅಲ್ವಾ? ನಾಯಿ ಸ್ಟ್ರೆಚ್ ಮಾಡುತ್ತೆ ಬಾಡಿ ಎದ್ದ ತಕ್ಷಣ, ಅಲ್ಲಿಂದ ಋಷಿಗಳು ಕಲ್ತ್ಕೊಂಡ್ರು. ಸಿಂಹ, ಕರಡಿ, ಹುಲಿ ಎಲ್ಲ ಪ್ರಾಣಿಗಳು ಸ್ಟ್ರೆಚ್ ಮಾಡುತ್ತೆ, ಹಾವುಗಳು ಕೂಡ ತಮ್ಮನ್ನು ತಾವು ಸ್ಟ್ರೆಚ್ ಮಾಡುತ್ತೆ. ಇದನ್ನು ಯೋಗ ಆಸನ ಅಂತ ಕರೆದುಕೊಂಡು ಹೀಗೆ ಶುರುವಾಗಿರೋದಿದೆ. ಇವಾಗ ಅಲ್ಲಿ ಪ್ಯಾಂಟಾಪ್ ಡಿ ಅಂತ ಕೊಡ್ತಾರೆ. ಡಿ ಅಂದರೆ ಇನ್ನೊಂದು ಮೆಡಿಸಿನ್, ಅದೇನು ಅಂದರೆ ಮೇಲ್ಗಡೆಗೆ ಅನ್ನ ತಿಂದ ಅನ್ನ ಮೇಲ್ಗಡೆಗೆ ಬರದಂಗೆ ಕಾಪಾಡುತ್ತೆ, ಆ ತಿಂದ ದುರ್ಗಂಧ ಕೂಡ ಮೇಲ್ಗಡೆ ಬರದಂಗೆ ಕಾಪಾಡುತ್ತೆ. ಇದೆಲ್ಲ ಅಲೋಪತಿ, ತುಂಬ ರೆಸ್ಪೆಕ್ಟ್ ಕೊಡಬೇಕು ಅಲೋಪತಿ ಮೆಡಿಸಿನ್ಸ್ನ, ತುಂಬ ರೆಸ್ಪೆಕ್ಟ್ ಕೊಡಬೇಕು. ಎಂಥ ಪವಿತ್ರವಾದ ಮೆಡಿಕೇಷನ್ ಅದು, ಅದಕ್ಕೆಲ್ಲ ಡಾಕ್ಟರ್ಸ್ ಇದ್ದಾರೆ. ಆದರೆ ಆ ಡಾಕ್ಟರ್ಸ್ ಹತ್ರ ಹೋಗದ ಹಾಗೆ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋದು ಹೇಗೆ ಅಂತ ಇವತ್ತು ಈ ಕಾರ್ಯಕ್ರಮ ನಮ್ಮ ಸ್ವದೇಶಿ ವೈದ್ಯಗಳು, ಕೆಲವು ಸ್ವದೇಶದಿಂದ ವಿದೇಶಕ್ಕೆ ಹೋಗಿ ವಾಪಸ್ ಬಂದಿರುವಂಥ ವೈದ್ಯಗಳು, ಇವೆಲ್ಲ ಟಿಪ್ಸ್ ಕೊಡ್ತೀನಿ ನಿಮಗೆ. ನಿಮಗೆ ಅಸಿಡಿಟಿ ಅನಿಸಿದ್ರೆ ಏನಾಗಬೇಕು? ಮೊದಲನೇದಾಗಿ ಅಸಿಡಿಟಿಯಿಂದ ಬಿ ಪಿ, ಶುಗರು ಶುರುವಾಗಿ ಒಂದೊಂದೇ ಆರ್ಗನ್ ಕೊಳೆಯೋಕ್ಕೆ ಶುರುವಾಗಿ ಡೆಸ್ಟ್ರಾಯ್ ಆಗ್ತೀವಿ ನಾವು. ಅಸಿಡಿಟಿನೇ ದ್ವಾರ ಇದಕ್ಕೆಲ್ಲ. ಫಸ್ಟ್ ಅಸಿಡಿಟಿ ಬರುತ್ತೆ, ಮತ್ತೆ ಬಿ ಪಿ, ಶುಗರು ಎಲ್ಲ ಶುರುವಾಗಿ ಫುಟ್ಬಾಲ್ ಆಡಿಬಿಡುತ್ತೆ ನಮ್ಮನ್ನು. ಆ ರೋಗ ಈ ರೋಗ ಕೊಡೆಯಲ್ಲಿ ಎಂಡ್ ವಿತ್ ಟ್ರಾನ್ಸ್ಫರ್, ಕ್ಯಾನ್ಸರ್ ಆಗುತ್ತೆ. ಇದು ಒಳ್ಳೆ ಮೆಥಡಾಲಜಿ ಕೊಡ್ತೀನಿ ನಿಮಗೆ, ಆರಾಮಾಗಿ ಆಚೆ ಬರ್ಬೋದು ನೀವು. ಮತ್ತೆ ಅಸಿಡಿಟಿ ಡೋರ್ಸ್ನ ಬಂದ್ ಮಾಡಿದಿರಿ ಅಂದರೆ ಶುಗರ್ ಬಿ ಪಿ ಕೂಡ ಬ್ಯಾಲೆನ್ಸ್ ಆಗಿಬಿಟ್ಟು ನೀವು ಶಕ್ತಿಶಾಲಿ ಆಗ್ತೀರಿ. ಆದರೂ ನಿಮಗೆ ಯುಗಾದಿಗೆ ಒಬ್ಬಟ್ಟು ತಿಂದರೆ ಅಸಿಡಿಟಿ ಬರುತ್ತೆ, ಅವಾಗೆಲ್ಲ ಸ್ವಲ್ಪ ಉಪಶಮನ ಮಾಡಬೇಕು. ಒಂದ್ಸಲ ಮೆಡಿಸಿನಿಂದ ಕ್ಯೂರ್ ಆದರೆ ಮತ್ತೆ ಬರಬಾರ್ದು ಅನ್ನೋದು ಮೂರ್ಖತನದ ಪರಮಾವಧಿ. ಯಾಕಂದ್ರೆ ನಾವು ದಿನನಿತ್ಯ ತಿಂತಾನೆ ಇರ್ತೀವಿ, ಹೊಸ ಹೊಸ ವಿಚಾರಗಳು ಬರ್ತಾನೆ ಇರುತ್ತೆ. ಈ ಒಂದು ಕೊರೋನಾ ಅಂತ ಡಿಸೀಸಸ್ ಬರಬಾರ್ದು ಅಂದರೆ ಮೊದಲನೇದಾಗಿ ಅಸಿಡಿಟಿಯಿಂದ ಕಾಪಾಡಿಕೊಂಡು ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಟೈಟ್ ಮಾಡ್ಕೋಬೇಕು. ನೆಗೆಟಿವ್ ಥಾಟ್ಸಿಂದನೂ ಅಸಿಡಿಟಿ ಬರುತ್ತೆ. ಅಸಿಡಿಟಿ ಬರೋದು ನಾಲ್ಕರಿಂದ, ಫೋರ್ ಎಫ್ಸ್ ಅಂತಾರೆ. ಫೈಟ್, ಜಗಳ, ಫ್ಲೈಟ್ ಅಂದರೆ ಆತುರತೆ, ಫ್ರೈಟ್ ಅಂದರೆ ತಿನ್ನೋಂಥ ಫ್ರೈಡ್ ಐಟಮ್ಸು, ಫುಲಿಶ್ನೆಸ್, ಹೀಗೆ ನಾಲ್ಕು ಎಫ್ಗಳಿಂದ ಬರುತ್ತೆ. ಈ ಫೈಟ್ಗಳಿಂದನೂ ಬರೋದರಿಂದ ಇದನ್ನು ಆದಷ್ಟು ನಾವು ದೂರ ಇಡಬೇಕಾಗುತ್ತೆ.
ಆದಷ್ಟು ಮನಸ್ಸನ್ನು ಶಾಂತ ಇರುವಾಗ ಏ ನೀನೇ ಫೈಟ್ ಮಾಡ್ತಿದ್ದೀಯ ಅವ್ರ ಹತ್ರ ಯಾವತ್ತು ಆ ಬಾಯಿಂದ ಫೈಟ್ ಮಾಡೋದು ಅವ್ರ ಹತ್ರ ಹೃದಯಕ್ಕೆ ಏನನ್ನು ತಗೊಳ್ಳೋದಿಲ್ಲ ಯಾರನ್ನೇ ಎಲ್ಲಿಡಬೇಕೋ ಅಲ್ಲಿಡತ್ತೆ ಈ ಬಾಯಿ ಅಷ್ಟೇ ಇಲ್ಲಿವರೆಗೂ ಇಟ್ಕೋಬೇಕು ಟಚ್ನ ಆಡ್ದಂಗೆ ನೋಡ್ಕೋಬೇಕು ಯಾವುದೇ ದುಃಖ ನಿಮ್ಮನ್ನು ಒಳಗೆ ನುಗ್ಗದ ಹಾಗೆ ನೋಡ್ಕೋಬೇಕು ಆವಾಗಲೇ ನೀವು ನಗು ನಗ್ತಾ ಇರೋದು ಯಾರಾದರೂ ಬೈದದ್ದನ್ನು ಈ ಕಿವಿಯೊಳಗಿಂದ ನಿಮಗೆ ಮೈಂಡಿಗೆ ತಗೊಂಡು ದುಃಖ ಶುರುವಾಗೋಗುತ್ತೆ ಕೆಲವರಿಗೆ ಯಾರೋ 20 ವರ್ಷದಿಂದ ಏನೋ ಅಂದಿರೋದೇ ಕೊರಗಿ 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 ಕ್ಷೀಣಿಸ್ತಾ ಹೋಗ್ತಾ ಇರ್ತಾರೆ ಅಲ್ಲೇ ಬಿಟ್ಟುಬಿಡಬೇಕು ಕನೆಕ್ಟ್ ಡಿಸ್ಕನೆಕ್ಟ್ ಮಾಡಬೇಕು ಇಂದ್ರಿಯಗಳನ್ನು ಬುದ್ಧ 80 ವರ್ಷದಲ್ಲಿ ಬುದ್ಧ ಮುದುಕನಾಗಿರಲಿಲ್ಲ 20 ವರ್ಷದ ಯುವಕನಂತಿದ್ದ ಮುದ್ದು ಮುದ್ದಾಗಿದ್ದ ಬುದ್ಧ ಅದೇ ರೀತಿ ಚಬ್ಬಿ ಫೇಸು ಆ ಕಳೆ ಯಾಕೆ ಹೇಳಿ ಅವನು ಎಲ್ಲ ಇಂದ್ರಿಯಗಳನ್ನು ಡಿಸ್ಕನೆಕ್ಟ್ ಮಾಡಿದ್ದ ಬುದ್ಧ ಮೂಗಿನಿಂದ ಮೆದುಳಿಗೆ ಡಿಸ್ಕನೆಕ್ಷನ್ನು ಕಣ್ಣಿನಿಂದ ಮೆದುಳಿಗೆ ಡಿಸ್ಕನೆಕ್ಷನ್ನು ಕಿವಿಯಿಂದ ಮೆದುಳಿಗೆ ಡಿಸ್ಕನೆಕ್ಷನ್ನು ಚರ್ಮದಿಂದ ಮೆದುಳಿಗೆ ಡಿಸ್ಕನೆಕ್ಷನ್ನು ಸೂಜಿಯಿಂದ ಚುಚ್ಚಿದ್ರೂ ಅಷ್ಟು ನೋವಾಗ್ತಿರಲಿಲ್ಲ ಬುದ್ಧನಿಗೆ ಯಾಕಂದರೆ ಡಿಸ್ಕನೆಕ್ಟ್ ಮಾಡಿದ್ದ ಆ ಡಿಸ್ಕನೆಕ್ಷನನ್ನೇ ಬುದ್ಧ ಹೇಳಿಕೊಟ್ಟಿದ್ದು ಜಗತ್ತಿಗೆ ಬುದ್ಧ ತಂದೆಗೂ ಮುಕ್ತಿ ಕೊಡಿಸ್ತಾನೆ ಮೆಡಿಟೇಷನ್ ಕಲಿಸಿ ಮೆಡಿಟೇಷನ್ ಸೈಂಟಿಫಿಕ್ ಆಗಿ ಬುದ್ಧನ ಯಾವುದೇ ಮೆಥಡ್ಸು ನಿಮಗೆ ಸೂಪರ್ಸ್ಟಿಷನ್ ಅನ್ನೋದು ಇಲ್ಲವೇ ಇಲ್ಲ ಬುದ್ಧನಲ್ಲಿ ಈ ಮ್ಯಾಜಿಕ್ ಮಾಡಿದ ಸತ್ತವರನ್ನು ಬದುಕಿಸಿದ ಅವನು ಹೂವಿನಿಂದ ಬಂಗಾರ ತೆಗೆದ ಬಂಗಾರದಿಂದ ರತ್ನಗಳನ್ನು ತೆಗೆದ ಮಾಂಸಾಹಾರವನ್ನು ಸಸ್ಯಾಹಾರ ಮಾಡಿದ ಸಸ್ಯಾಹಾರವನ್ನು ಮಾಂಸಾಹಾರ ಮಾಡಿದ ಈ ರೀತಿ ಯಾವ ಮ್ಯಾಜಿಕ್ಸು ಮಾಡಲಿಲ್ಲ ಬುದ್ಧ ಜನ ನಂಬದ ಯಾವ ಕೆಲಸಗಳನ್ನು ಬುದ್ಧ ಮಾಡಲಿಲ್ಲ ಬುದ್ಧನಿಗೆ ರೋಗ ಬರಲಿಲ್ವಾ ಬಂತು ಅದನ್ನು ಟಚ್ಚೇ ಮಾಡಿಸ್ಕೊಳ್ಳಿಲ್ಲ ತನಗೆ ತಾನು ರೋಗ ಬರದೇ ಇರೋ ವ್ಯಕ್ತಿನೇ ಇಲ್ಲ ಈ ಜಗತ್ತಲ್ಲಿ ಯಾರಾದರೂ ಹಂಗೆ ಹೇಳಿದ್ರೆ ಅದು ಸುಳ್ಳು ತಲೆನೋವು ಹೊಟ್ಟೆ ನೋವು ಯಾವುದೋ ಒಂದು ಬರ್ತಾನೇ ಇರುತ್ತೆ ಮನುಷ್ಯನಿಗೆ ನಾನು ಎಲ್ಲೋ ಪರ್ಫೆಕ್ಟು ನನಗೇನು ಬರೋದಿಲ್ಲ ಅಂದರೆ ಅವನು ಒಂದು ಬುದ್ಧಿವಂತಿಕೆಯಿಂದ ಹ್ಯಾಂಡಲ್ ಮಾಡ್ತಾ ಇದ್ದಾನೆ ಇನ್ನೂ ನೀವು ಕಾಫಿಯಿಂದ ಆಚೆ ಬಂದಿಲ್ವಾ ಕಾಫಿ ಬಿಡ್ರೋ ಈ ಕಡೆ ಬಂದ್ರೋ ಹೀಗೆ ನಮ್ಮ ದೇಹದಲ್ಲಿ 5 ವಾಯುಗಳಿರುತ್ತೆ ಪ್ರಾಣ ಆಪಾನ ವ್ಯಾನ ಉದಾನ ಸಮಾನ ಅಂತ ಎಷ್ಟು ಚೆನ್ನಾಗಿ ಆ ವೇದಿಕ ಕಾಲದಲ್ಲಿ ಯಾವ ಮೆಡಿಸಿನ್ ಇರಲಿಲ್ಲ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಪ್ರಾಣವಾಯು ನಾವು ಒಳಗಡೆ ತಗೊಳ್ಳೋಂಥ ಆಕ್ಸಿಜನೇಟೆಡ್ ಪ್ರಾಣವಾಯು ಆಪಾನ ಅದನ್ನು ಬಳಸಿ ಆಚೆ ಬರುವಂತಹ ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ವಾಯು ವ್ಯಾನ ದೇಹದಲ್ಲಿ ಸಂಚರಿಸುವಾಗ ಅರ್ಧ ಆಕ್ಸಿಜನ್ನು ಅರ್ಧ ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ವಾಯುಗಳು ಎಲ್ಲ ಉದಾನ ಅಂದರೆ ನೀರಿನಲ್ಲಿ ಬೆರೆಸುವಂತಹ ವಾಯುಗಳು ರಕ್ತದೊಳಗಡೆ ನೀರು ದೇಹದ ನೀರಿನ ಆವೃತವಾದಿಂದ ಉದಕ ಅಂದರೆ ನೀರು ಸಮಾನ ದೇಹದಲ್ಲಿ ಸಮಾನವಾಗಿ ಎಲ್ಲ ಕಡೆ ಹರಡಿಕೊಂಡಂತಹ ಮಾಂಸಖಂಡಗಳಿಂದ ಹಿಡಿದು ಎಲ್ಲ ಕಣ್ಣಿಗೆ ಕಾಣುವ ರೂಪ ಹೊಂದಿರುವ ಎಲ್ಲದರಲ್ಲೂ ಸೇರುವಂಥ ವಾಯು ಈ ವಾಯುಗಳು ಏರುಪೇರಾದಾಗ ಗ್ಯಾಸ್ಟ್ರಿಕ್ ಟ್ರಬಲ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅವರು ಕಂಡುಹಿಡಿದಿದ್ದಾರೆ ಇವರು ಲಕ್ಷಾಂತರ ವರ್ಷದಿಂದ ಈ ಗ್ಯಾಸ್ಟ್ರಿಕ್ ಕೂಡ ಬರೋದು ಆಸಿಡಿಟಿಯಿಂದ ಆಸಿಡಿಟಿಯೇ ಮೂಲ ಕಾರಣ ಆಯುರ್ವೇದನ ನೀವು ಅರ್ಥ ಮಾಡ್ಕೊಂಡ್ಬಿಟ್ರೆ ಮೈ ರೋಮಾಂಚನಾಗುತ್ತೆ ಕಫ 5 ಪಂಚಭೂತಗಳಲ್ಲಿ ಕಫ ಪಿತ್ತ ವಾತ ಅಂತ ಮಾಡಿದ್ದಾರೆ ಮೊದಲನೇದಕ್ಕೆ ಕಫ ಪೃಥ್ವಿ ಮತ್ತು ನೀರು ಸೇರಿದ್ರೆ ಕಫ ಆಗತ್ತೆ ಇದು ದೇಹದ ಮೇಲ್ಭಾಗದಲ್ಲಿರುತ್ತೆ ಅಂದರೆ ಈ ಹೊಟ್ಟೆಯಿಂದ ಮೇಲೆ ವಪೆ ಇರುತ್ತಲ್ಲ ವಪೆಯಿಂದ ಮೇಲಕ್ಕೆ ಮಾತ್ರ ಇರುತ್ತೆ ಪಿತ್ತ ಅಂದರೆ ವಪೆಯಿಂದ ಕೆಳಕ್ಕೆ ಹೊಕ್ಕಳಿಂದ ಮೇಲಕ್ಕೆ ಮಾತ್ರ ಇರುತ್ತೆ ಪಿತ್ತ ಅಂದರೆ ಅಗ್ನಿ ಎಷ್ಟು ಚೆನ್ನಾಗಿದೆ ನೋಡಿ ಅಗ್ನಿ ಮತ್ತು ವಾಯು ಕೂಡ ಅಗ್ನಿ ಮತ್ತು ನೀರು ವಾತ ಅಂದರೆ ವಾಯು ಮಾತ್ರ ಆಕಾಶ ಅಂದರೆ ಎಲ್ಲ ಕಡೆ ಹರಡಿಕೊಂಡಿದೆ ಹೀಗೆ ಕಫ ಪಿತ್ತ ಆಕಾಶ ಅಂದರೆ ನಾಭಿಯಿಂದ ಕೆಳಗಡೆ ದೊಡ್ಡ ಕರಳು ಸಣ್ಣ ಕರಳು ಇಲ್ಲೆಲ್ಲ ಗ್ಯಾಸ್ಟ್ರಿಕ್ ಬರುತ್ತೆ ಗ್ಯಾಸ್ ಅಲ್ಲಿಂದ ಕೆಳಗಡೆ ವಾತದ ನೋವುಗಳು ಕಾಲು ನೋವು ಮೊಣಕಾಲು ನೋವು ಮೀನುಕಂಡಗಳ ನೋವು ಎಲ್ಲ ಬರುತ್ತೆ ಎಷ್ಟು ಚೆನ್ನಾಗಿ ಸಿಂಪಲ್ ಆಯುರ್ವೇದ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಜಗತ್ತೇ ಅರ್ಥ ಆಗುತ್ತೆ
ಏನು ಅಹೋರಾತ್ರ ಎಲ್ಲ ಟಾಪಿಕ್ ಮಾತಾಡ್ತೀಯ ಅಂದರೆ ಅಹೋರಾತ್ರನೇ ಅಲ್ಲ, ಯಾರೇ ಆಗಲಿ ಬೆಟ್ಟ ಹತ್ತಿ ತುದಿಯಲ್ಲಿ ಕುಳಿತಾಗ ಬೆಟ್ಟ ಸುತ್ತಲಿರುವ ಎಲ್ಲ ಮೆಟ್ಟಿಲು ಮೆಟ್ಟಿಲಿಲ್ಲದೆ ಇರೋದು ಬಂಡೆ ಹತ್ತಿ ಬರೋದು ಎಲ್ಲ ರೂಟು ಕಾಣುತ್ತೆ, ಪೂರ ಬುಡ ಕಾಣುತ್ತೆ ಬೆಟ್ಟದ್ದು. ಆದರೆ ಕೆಳಗಡೆ ಕೂತ್ಕೊಂಡ್ರೆ ಅವನಿಗೆ ಒಂದೇ ಡೈರೆಕ್ಷನಲ್ಲಿರೋ ಬೆಟ್ಟ ಕಾಣುತ್ತೆ, ಅವನದೇ ಫೀಲ್ಡ್ ಕಾಣುತ್ತೆ. ಇದು ಆಧ್ಯಾತ್ಮ. ಇನ್ನು ನೀವು ಮೆಡಿಕಲ್ ಶಾಪ್ಗೂ ಹೋಗದ ಹಾಗೆ ನಿಮ್ಮನ್ನು ನೀವು ಕಾಪಾಡಿಕೊಳ್ಳೋದು ಇವೆಲ್ಲ ಕೆಲವು ಟೆಕ್ನಿಕ್ಸ್ ಹೇಳ್ಕೊಡ್ತೀನಿ. ಮೊದಲನೇದಾಗಿ ತುಂಬ ಒಳ್ಳೆ ಎಲೆಗಳನ್ನು, ಈ ಚಿಗುರೆಲೆಗಳು ಕೆಂಪಾಗಿರುತ್ತೆ ಹಸಿರಾಗಿರುತ್ತೆ, ಆದಷ್ಟು ನಿಮ್ಗೆ ಪರಿಚಯ ಇರೋ ಎಲೆಗಳನ್ನೇ ತಿನ್ನಿ. ಅಶ್ವತ್ಥದ ಎಲೆ, ಬೇವಿನ ಎಲೆ, ಇವುಗಳು ಸಿಕ್ಕಿದಾಗ ಅವ್ರನ್ನ ಕೆಳಗಡೆ ಬಿದ್ದಿರೋದಾದರೂ ತಿನ್ನಿ. ಅವ್ರನ್ನ ಆ ಮರಗಳನ್ನು ಬೇಡಿ ಬೇಡಿ ತಿನ್ನಿ, ಒಳ್ಳೆ ಎಲೆ ಕೊಡ್ತಾಯಿ ಅಂತ. ಇದಾದ ನಂತರ ಲಘು ಸೂತ್ಸೇಕರ ಅಂತ ಬರುತ್ತೆ ಒಂದು ಮೆಡಿಸಿನ್, ಯಾವುದರಲ್ಲಿ ಆಯುರ್ವೇದದಲ್ಲಿ ಲಘು ಸೂತ್ಸೇಕರ. ಬೆಳಗ್ಗೆ ಒಂದು ಅಥವಾ ಎರಡು ಗೋಲಿ, ರಾತ್ರಿ ಒಂದು ಅಥವಾ ಎರಡು ಗೋಲಿ ಅಗದು ಅಗದು ತಿನ್ನಿ. ಬಾಯಿಂದಾನೇ ಶುರುವಾಗುತ್ತೆ ಆಯುರ್ವೇದ, ಯಾವಾಗಲೂ ಬಾಯಲ್ಲಿರೋ ಲಾವಾ ರಸದಿಂದ ಕೆಲಸ ಮಾಡುತ್ತೆ, ನುಂಗಬಾರ್ದು. ಲಘು ಸೂತ್ಸೇಕರ ಅಂತ, ಯಾಕಂದರೆ ಇನ್ನು ಡೀಪಾಗಿ ಹೋಗೋದು ಬೇಡ. ಆಯುರ್ವೇದದಲ್ಲಿ ತುಂಬ ಡೀಪಾಗಿ ಹೋದರೆ ಅನೇಕ ಮೆಡಿಸಿನ್ಸ್ ಇದೆ, ಹೊಟ್ಟೆಲೆಲ್ಲ ಸಂಕಟ ಜಾಸ್ತಿಯಾಗಿ ಕಿಡ್ನಿ ಹತ್ರ ನೋವು, ಇಲ್ಲಿ ನೋವು, ಜನ ಅಯ್ಯೋ ನನ್ನ ಕಿಡ್ನಿ ಕೆಟ್ಟೋಗ್ಬಿಟ್ಟಿದೆ ಅಂತ ಭಯ ಬೀಳ್ತಾ ಇರ್ತಾರೆ, ಲಿವರ್ ಹತ್ರ ನೋವು ಎಲ್ಲ ಬಂದಾಗ ಪ್ರವಾಲ ಪಂಚಾಮೃತ ಅಂತ ಬರುತ್ತೆ, ಹವಳದ ಭಸ್ಮದಿಂದ ಮಾಡಿರೋದು ಪ್ರವಾಲ ಪಂಚಾಮೃತ ಅಂತ ತೊಗೊಂಡ್ರೆ ಹೋಗ್ಬಿಡುತ್ತೆ ಇಮ್ಮಿಡಿಯೇಟ್ಲಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಪ್ರತಿಯೊಂದಕ್ಕೂ ಎಕ್ಸ್ಟ್ರೀಮ್ಗೆ ಹೋಗೋದು ಬಿಟ್ಬಿಡಿ. ಅಯ್ಯೋ ಇಲ್ಲಿ ನೋವಾದರೆ ಇಲ್ಲಿ ಕ್ಯಾನ್ಸರ್ ಆಗಿದೆಯೇನೋ, ಇಲ್ಲಿ ನೋವಾದರೆ ಇಲ್ಲಿ ಕಿಡ್ನಿ ಹೋಗ್ಬಿಟ್ಟಿದೆಯೇನೋ, ಇಲ್ಲಿ ನೋವಾದರೆ ಇಲ್ಲಿ ಹೋಗ್ಬಿಟ್ಟಿದ್ದೀನಿ, ಯಾವುದಷ್ಟು ಬೇಗ ಹೋಗೋದಿಲ್ಲ. ದೇಹದಲ್ಲಿ ಒಂದು ಕಡೆ ಕೆಡ್ತಾ ಇದ್ದರೆ ಇನ್ನೊಂದು ಕಡೆ ದೇಹ ಅದಷ್ಟು ಕದೇ ಕ್ಯೂರ್ ಮಾಡ್ಕೋತಾ ಇರುತ್ತೆ, ಭೂಮಿ ಥರ. ಸಮಯವೇ ಸ್ನಾನ ಅಂತ, ದೇಹಕ್ಕೆ ಸಮಯವೇ ಸ್ನಾನ, ಸಮಯಕ್ಕೆ ನಿದ್ರೆಯೇ ಸ್ನಾನ. ನಿದ್ರೆ ಬಂದಾಗಲೇ ದೇಹ ಕ್ಯೂರ್ ಆಗೋದು. ಹೆಂಗೆ ನಮ್ಮ ಮಿಷನರಿಗಳು ಮೆಕ್ಯಾನಿಕ್ಗಳೆಲ್ಲ ಹಗಲೆಲ್ಲ ದುಡಿಯತ್ತೆ, ರಾತ್ರಿ ರಿಪೇರಿಂಗ್ ನಡೆಯುತ್ತೆ. ಈ ಬೆಸ್ಟ್ ಡಿಪೋಗಳಲ್ಲಿ ರಾತ್ರಿ ಹೊತ್ತೆಲ್ಲ ಕೆಲಸಗಾರರು ರಿಪೇರಿಂಗ್ ಇಂಜಿನಿಯರ್ಸ್ ಕೆಲಸ ಮಾಡ್ತಾ ಇರ್ತಾರೆ, ಯಾವುದರಲ್ಲಿ ಯಾವ ಪಾರ್ಟ್ ಹೋಗಿದೆ, ಯಾವ ನೆಟ್ಟೋಗಿ ಬಿಟ್ಟೋಗಿದೆ ಎಲ್ಲ. ಬೆಳಗ್ಗೆ ಆರಾಮಾಗಿ ಡ್ರೈವರ್ಗಳು ಡ್ರೈವ್ ಮಾಡೋಕ್ಕೆ ಸಾಧ್ಯ. ಆದ್ದರಿಂದ ಹಾಗೆ ನಾವು ಮಲಗಿದಾಗ ನಮ್ಮ ದೇಹ ಆದಷ್ಟು ಕದೇ ಕ್ಯೂರ್ ಆಗ್ತಾ ಇರುತ್ತೆ. ನಮ್ಮ ಕ್ಯೂರಿಂಗ್ ಪವರು ಡ್ಯಾಮೇಜಿಂಗ್ ಪವರ್ಗಿಂತ ಜಾಸ್ತಿ ಇರಬೇಕು. ಯಾವಾಗ ಡ್ಯಾಮೇಜಿಂಗ್ ಪವರು ಕ್ಯೂರಿಂಗ್ ಪವರ್ನ ಓವರ್ಟೇಕ್ ಮಾಡುತ್ತೋ ನಿದ್ದೆ ಇಲ್ಲದೆ, ಆವಾಗ ರೋಗ ಬರುತ್ತೆ ನಮ್ಮ ದೇಹಕ್ಕೆ. ಅದಕ್ಕೆ 8 ಗಂಟೆ ನಿದ್ದೆಯ ಮೋಸ ಯಾರೂ ಮಾಡಬೇಡಿ. ಮತ್ತು 3 ಗಂಟೆ ನೀವು ಆಹಾರ ತಗೊಳ್ಳೋದು, ಅಟ್ಲೀಸ್ಟ್ 2 ಗಂಟೆ ಆಹಾರಕ್ಕೆ ಬಿಡಿ. 2 ಹೊತ್ತೇ ತಗೊಳ್ಳಿ ಪರವಾಗಿಲ್ಲ, ಅಥವಾ 4-5 ಹೊತ್ತು ಚಿಕ್ಕ ಚಿಕ್ಕದಾಗಿ ತಗೊಳ್ಳಿ ಈ ಆಹಾರ. ಲಘು ಸೂತ್ಸೇಕರ ಆಯಿತಾ? ಇವಾಗ ಹೋಮಿಯೋಪತಿಗೆ ಬರೋಣ. ಹೋಮಿಯೋಪತಿ ಅಲ್ಲ ಇದು, ಬಯೋಕೆಮಿಕ್ ಸಾಲ್ಟ್ ಅಂತ. ಇದು BC 25. ನೀವೆಲ್ಲ ಆಶ್ಚರ್ಯ ಪಟ್ಬಿಡ್ತೀರಿ ಈ ಲೈವ್ನೆಲ್ಲ ಶೇರ್ ಮಾಡಿಕೊಂಡು, ಇದನ್ನು ನೀವು ಸ್ಟೋರ್ ಮಾಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡು ಇಟ್ಕೋತೀರಿ. ಅಷ್ಟು ಅಷ್ಟು ಮ್ಯಾಜಿಕಲ್ ಮೆಡಿಸಿನ್, ನಿಮ್ಮ ಜೀವನ ಎಲ್ಲ ನಿಮ್ಮನ್ನು ಕಾಪಾಡುತ್ತೆ. BC 25 ನ್ಯಾಟ್ರಮ್ ಸಲ್ಫ್ಯೂರಿಕಮ್ ಇರುತ್ತೆ, ಅದರಲ್ಲಿ ಸಿಲೇಷಿಯಾ ಇರುತ್ತೆ. ಆ್ಯಕ್ಚುಲಿ ಎಂಥ ಮೆಡಿಸಿನ್ ಅದು BC 25 ಅಂದರೆ, ಯಾರಪ್ಪ ದೇವರೇ ಇಂತಹ ಮ್ಯಾಜಿಕ್ನ ಕಂಡುಹಿಡಿದು ಬಿಟ್ಟರು, ಡಾಕ್ಟರ್ ಶ್ಯೂಜ್ಲರ್ ಎಂಥ ಗ್ರೇಟು ಅಂತ ಅನಿಸತ್ತೆ. ಅವ್ರು ಕಂಡುಹಿಡಿದಿದ್ದು ಏನಕ್ಕೆ? ಮೂಲ ಪ್ರೇರಣೆ ನಮ್ಮ ಭಾರತ ದೇಶದ ಸಂಸ್ಕೃತಿ, ವಿಭೂತಿ. ನಮ್ಮ ದೇಹವನ್ನೇ ಸುಟ್ಟ ಉಳಿದ ಭೂತಿ, ಇನ್ನು ಸುಡಲಾರದಷ್ಟು ಸುಟ್ಟಾಗ ಉಳಿದ ವಿಭೂತಿಯನ್ನು ಅವನು ಪರೀಕ್ಷೆ ಮಾಡಿದಾಗ ಅದರಲ್ಲಿ 12 ಇನಾರ್ಗ್ಯಾನಿಕ್ ಸಾಲ್ಟ್ಸ್ ಇತ್ತು. ಜಠರಕ್ಕೆ ಸಂಬಂಧಿಸಿದ ಇನಾರ್ಗ್ಯಾನಿಕ್ ಸಾಲ್ಟ್ಸು ಎಲ್ಲ ಸೇರಿಸಿ BC 25 ಬಯೋಕೆಮಿಕ್ ಸಾಲ್ಟ್ 25 ಅಂತ ಬರುತ್ತೆ. ಅದಂತೂ ನೀವು ರಾಜಯೋಗ ಅದು. ಇವಾಗೆಲ್ಲ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ, 120 ಆಗಿದೆ. ನನಗೆ ಗಾಬರಿ ಆಗೋಯಿತು. ನಾವೆಲ್ಲ 20 ವರ್ಷದ ಹಿಂದೆ ಅದನ್ನು ಎಲ್ಲರಿಗೂ ದಾನ ಮಾಡೋಕ್ಕೆ ತರ್ತಿದ್ದೆ ನಾನು ದೊಡ್ಡ ದೊಡ್ಡ ಬಾಟಲ್ಸು. ಅದಿನ್ನೂ ಉಳಿದಿರುತ್ತೆ, ಅದರಿಂದ ನನಗೆ ಗೊತ್ತಿಲ್ಲ ಅದ್ರ ಬೆಲೆ. ಯೂಶ್ವಲಿ ಯಾರು ತಂದುಕೊಡ್ತಾರೆ, ನಾ ಅಂದರೆ ನಾ ಹೇಳಿದ್ರೆ ತರಿಸಿದ್ರೆ ಅದು ಬರುತ್ತೆ, ಅದ್ರ ಬೆಲೆ ಗಮನಿಸಿಲ್ಲ. ಯಾಕಂದ್ರೆ ದೊಡ್ಡ ದೊಡ್ಡ ಬಾಟ್ಲೆಲ್ಲ ತರಿಸಿಡ್ತೀನಿ, ಯಾಕಂದರೆ ಜನಗಳಿಗೆ ಪಾಪ ಬಡವರಿಗೆ
ಇಲ್ಲೆಲ್ಲ ಎಲ್ಲರಿಗೂ ಫ್ರೀಯಾಗಿ ಕೊಡಬೇಕಲ್ವಾ, ಚಿಕ್ಕ ಚಿಕ್ಕ ಬಾಟ್ಲಲ್ಲಿ ಹಾಕಿ ಕೊಡ್ತಾ ಇರ್ತೀನಿ. ನಾಲ್ಕು ಬಾರಿ ದಿನಕ್ಕೆ ತಗೊಂಡ್ರೆ ನೋಡಿ 404 ಇರ್ತೀನಿ. ಅಸಿಡಿಟಿ ಮಾಯ, ಮಂಗ ಮಾಯ ಆಗೋಗುತ್ತೆ. ಹಾಗಂತ ತಗೊಳ್ಳೋದು ಬಿಡಕ್ಕೆ ಹೋಗ್ಬೇಡಿ. ಯಾವಾಗ ಅಸಿಡಿಟಿ ಕಾಣಿಸ್ಕೊಳತ್ತೋ ಅಸಿಡಿಟಿ ಬಿಟ್ಟ ಮೇಲೆ 4 ದಿವಸ ತಗೊಳ್ಳಿ, ಇನ್ನು ತಗೊಳ್ಳಿ ಒಂದು ತಿಂಗಳಂಗೆ. ಮತ್ತೆ ಅಸಿಡಿಟಿ ಕಾಣಿಸ್ಕೊಂಡ್ರೆ ಮತ್ತೆ ಶುರು ಮಾಡಿ, ಅಥವಾ ತಗೊಳ್ತಾ ಇದ್ರೆ ಏನು ತೊಂದರೆ ಇಲ್ಲ, ಹೊತ್ತುಗಳು ಕಡಿಮೆ ಮಾಡಿ, ದಿನಕ್ಕೊಂದೊತ್ತು ಎರಡೊತ್ತು ಬಾಯಿಲಿ ಹಾಕ್ಕೊಳ್ಳೋದು. ತುಂಬ ಚೀಪ್, ಅವಾಗೆಲ್ಲ 90 ರೂಪಾಯಿ ಇರೋದು, ಜಾಸ್ತಿ ಆಗಿದೆ. ಬಟ್ ನಮ್ಮ ಭಾರತೀಯ ಮೆಡಿಸಿನ್ SBL ಕಂಪನಿಯಲ್ಲಿ ಸಿಗುತ್ತೆ, ಆನ್ಲೈನಲ್ಲಿ ತರಿಸ್ಕೋಬೋದು. ಅದನ್ನು ಮೆಡಿಸಿನ್ ಅಂತ ಇನ್ನೊಂದು ಕಂಪನಿ ಇದೆ, ಅದರಲ್ಲೂ ತರಿಸ್ಕೋಬೋದು. ಇನ್ನೂ ಚೀಪ್, ಕಡಿಮೆ ಬೆಲೆಗೆ ಸಿಗುತ್ತೆ, 79 ರೂಪಾಯಿ ಹಂಗೆಲ್ಲ ಸಿಗುತ್ತೆ ಅನಿಸುತ್ತೆ. ನೀವು ಬರೆಯೋದು ಬಿಟ್ಬಿಡಿ, ಕಮೆಂಟ್ಸ್ ಬೇಕಾಗಿಲ್ಲ, ಎಲ್ಲ ನೀವು ಅಬ್ಸರ್ವ್ ಮಾಡಿ. ನನಗೆ 4 ತಿಂಗಳಿಂದ ಸಫರ್ ಆಗ್ತೀನಿ, ಯಾಕೆ ಇವೆಲ್ಲ ಹೇಳ್ತೀರಿ, ಅವರ ಹತ್ರ ಮಾತಾಡಕ್ಕೆ ಬಿಡಿ, ಶಾಂತಿಯಿಂದ ಕೇಳಿಸ್ಕೊಳ್ಳಿ. ತಾನು ಸವಿದದ್ದನ್ನ ಇತರರಿಗೆ ಹಂಚುವ ಕಾಗೆಯ ಗುಣ ಈ ಅಹೋರಾತ್ರನಿಗಿದೆ. ಏನು ಮಾಡೋದು, ಇವನೊಬ್ಬ ಕಾಗೆ, ಕಾವು ಕಾವು ಅಂತ ಎಲ್ಲರನ್ನ ಕರೆದು ಹೇಳುವಂಥ ಹುಚ್ಚು ಗುಣ ಇದೆ ನನಗೆ. ಏನು ಮಾಡೋದು, ನಾನೊಬ್ಬನೇ ಎಂಜಾಯ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ, ಅದು ಮೊದಲಿಂದ ಅಷ್ಟೆ. ಎಲ್ಲರೂ ಸಂತೋಷವಾಗಿರಬೇಕು, ಸುಖವಾಗಿರಬೇಕು ಅಂತ ಬಯಸುವಂತಹ ಗುಣ ಇದೆ. ಸ್ವಲ್ಪ ಹೊತ್ತು ಇಲ್ಲಿ ಕುತ್ಕೊಂಡೆ, ಇಲ್ಲಿ ಯಾಕಂದ್ರೆ ತುಂಬ ಸೌಂಡ್ ಬರ್ತಾ ಇದೆ ಅನಿಸುತ್ತೆ ನಿಮಗೆ. ಇಲ್ಲಿ ಬನ್ನಿ, ನೋಡಿ, BC25. ಇನ್ನು BC25ಗಿಂತ ಸ್ವಲ್ಪ ಸಿವಿಯರ್ ಆಗಿದೆ ಅಸಿಡಿಟಿ. ಇದು ಅಲ್ಸರ್ ಥರ ಆಗ್ತದೆ, ಹೊಟ್ಟೆ ನೋವು ಬಂದು ಸಂಕಟ ಅನುಭವಿಸ್ತಾ ಇದ್ದೀನಿ. ಇನ್ನು BP ಕೂಡ ಎಂಟರ್ ಆಗಿ, ಶುಗರ್ ಕೂಡ ಎಂಟರ್ ಆದಂಗೆ ಇದೆ ಅಂತ ನಿಮಗೆ ಅನ್ನಿಸಿದ್ರೆ ನೀವು ಇಮ್ಮಿಡಿಯೇಟ್ಲಿ ತೊಗೋಬೇಕಾಗಿರೋದು R5 ಅಂತ, ಡಾಕ್ಟರ್ ರೆಕ್ವೆಕ್ ಕಂಪ್ನಿಯಿಂದ R5 ಡ್ರಾಪ್ಸ್ ತರಿಸ್ಕೊಳ್ಳಿ, ಇದನ್ನು ತಗೊಳ್ಳಿ. ಮತ್ತು ನೀವು ಅಲೋಪತಿ ಡಾಕ್ಟ್ರುಗಳ ಹತ್ರ ಹೋಗಿ, ನಿಮಗೆ ತಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಹಂಗಾಗೋದಿಲ್ಲ, ಆದರೆ ಹೋಗಿ ಅಲ್ಲಿ ಕೂಡ ನಿಮಗೆ ಅವರು ಪ್ರಿಸ್ಕ್ರಿಪ್ಷನ್ ಕೊಟ್ಟಿರೋದನ್ನು ತಗೊಳ್ಳಿ. ಅಲೋಪತಿ ಮೆಡಿಸಿನ್ಸ್ನ ಅಹೋರಾತ್ರ ಹೇಳೋಕ್ಕೆ ಇಷ್ಟಪಡಲ್ಲ, ಯಾಕಂದರೆ ಅದಕ್ಕೆ ಅಥಾರಿಟಿ ಡಾಕ್ಟರ್ಸ್ ಇದ್ದಾರೆ, ಅದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ಇದರ ಸೈಡ್ ಎಫೆಕ್ಟ್ಸು ಏನೂ ಇಲ್ಲ. BC25ಗೆ 0 ಸೈಡ್ ಎಫೆಕ್ಟ್ಸು, R5ಗೆ 0 ಸೈಡ್ ಎಫೆಕ್ಟ್ಸು, ಲಘು ಸುತ್ಸೇಕರಾಗೆ 0 ಸೈಡ್ ಎಫೆಕ್ಟ್ಸು. ಇನ್ನೂ ಒಂದು ವಿಚಾರ ಹೇಳಬೇಕಂದ್ರೆ, ಒಂದೇ ಒಂದು ಅಜ್ವೈನ್ ತಗೊಳ್ಳಿ, ಚೆನ್ನಾಗಿ ಪೌಡ್ರ್ ಮಾಡಿ, ಒಂದೇ ಒಂದು ಚಿಕ್ಕದು ಅಜ್ವೈನ್, ಅಜ್ವೈನ್ ತಗೊಂಡು ಒಂದು ಬಾಟಲ್ ನೀರಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ಹಾಕಿ ಚೆನ್ನಾಗಿ ಶೇಕ್ ಮಾಡಿ, ಹೊಡೆದು 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 ಶೇಕ್ ಮಾಡಿ. ದಿನ ಎಲ್ಲ ಅದು ಕುಡಿತಾ ಇದ್ದರೂ ಕೂಡ ನಿಮಗೆ ಗ್ಯಾಸಸ್ ಎಲ್ಲ ಆಚೆ ಬರುತ್ತೆ. ಇದು ಮ್ಯಾಜಿಕಲ್ ಮೆಡಿಸಿನ್ಸ್. ನಿಮಗೆ ಅಸಿಡಿಟಿ ಬಗ್ಗೆ, ಗ್ಯಾಸ್ಟ್ರಿಕ್ ಬಗ್ಗೆ ಇವೆಲ್ಲ ಹೇಳಿದ್ದೀನಿ, ನೀವೇ ಆಶ್ಚರ್ಯ ಪಟ್ಬಿಡ್ತೀರಿ. ನಿಮಗೆ ಇನ್ನು ಮುಂದೆ ಬರುವಂಥ ರೋಗಗಳಿಂದ ತಡೆ ಹಿಡಿಯುತ್ತಿದ್ದು. ಹಾಗೆ ನೀವು ಕಲ್ತ್ಕೊಂಬಿಡಿ, ಬಯೋಕೆಮಿಕ್ ಸಾಲ್ಟ್ಸ್ ಬಗ್ಗೆ ಅಧ್ಯಯನ ಮಾಡಿ, ನಿಮ್ಮ ಸುತ್ತಮುತ್ತಲವರಿಗೆ ಹೆಲ್ಪ್ ಮಾಡಿ. ಪಾಪ, ಇದು ತುಂಬ ಪವಿತ್ರವಾದ ಸೈನ್ಸ್. ನಿಮಗೆ ಇದ್ರ ಬಗ್ಗೆ ಗಮನ ಇಲ್ಲ, ನಮಗೆ ನಂಬಿಕೆ ಇಲ್ಲ, ಇಷ್ಟೆಲ್ಲ ಓದಿ ತರಿಸ್ಕೊಳಕ್ಕಾಗಲ್ಲ, ಹಣ ಇಲ್ಲದೆ ಇರೋರಿಗೆ ಬೆಸ್ಟ್ ಮೆಥಡ್ ಹೇಳ್ತೀನಿ. ನೀವು ಯಾವುದಾದ್ರೂ ವಾರಣಾಸಿದೋ ಉಜ್ಜಯಿನಿದೋ ಬೆಳಗ್ಗೆ ಸ್ಮಶಾನದಿಂದ ತಂದು ವಿಭೂತಿನ ದೇವರಿಗೆ ಅಭಿಷೇಕ ಮಾಡ್ತಾರೆ, ಆ ವಿಭೂತಿ ತರಿಸ್ಕೊಂಡು ದಿನಕ್ಕೊಂದು ಚಿಟಿಕೆ ಬಾಯಿಗೆ ಹಾಕ್ಕೊಂಬಿಡಿ. ಅದರಲ್ಲಿ 12 ಸಾಲ್ಟ್ ಇರುತ್ತೆ, ಅದರಲ್ಲಿ BC25 ಇರುತ್ತೆ, 26 ಇರುತ್ತೆ, 27 ಇರುತ್ತೆ, 28 ಇರುತ್ತೆ, 1 ಇರುತ್ತೆ, 2 ಇರುತ್ತೆ, 3 ಇರುತ್ತೆ, 4 ಇರುತ್ತೆ, ಎಲ್ಲ ಇರುತ್ತೆ ಅದರಲ್ಲಿ. ಅದಕ್ಕೆ ವಿಭೂತಿ ನಮ್ಮ ದೇಶದಲ್ಲಿ ಅಷ್ಟು ಫೇಮಸ್ ಆಗಿತ್ತು. ಇದು ನಿಮಗೆ ಹೇಳಬೇಕಾಗಿರೋ ವಿಚಾರ. ಇವತ್ತು ತುಂಬ ಮ್ಯಾಜಿಕ್ ಹೇಳ್ತಾಯಿನಿ, ಕ್ರಿಟಿಕಲ್ಲು ಕಾಂಪ್ಲೆಕ್ಸು ಮಾಡೋಕ್ಕೆ ಹೋಗ್ಬೇಡಿ. ಆನ್ಲೈನಲ್ಲಿ ತರಿಸ್ಕೊಳ್ಳಿ, ಯಾರ ಹತ್ರ ತರಿಸ್ಕೊಳ್ಳೋದು ಹೆಂಗೆ ಅಂತ ಕೇಳಿ ಹೇಳಿ. ಇನ್ನು ಕೆಲವರು ಇವತ್ತು ತುಂಬ ಪ್ರಶ್ನೆ ಕೇಳ್ತಾ ಇರೋದು, ಯಾಕೆ ಸರ್ ನೀವು ಯಾಕಪ್ಪ ನೀವು ಕಿಚ್ಚ ಸುದೀಪನನ್ನು
ಟಾರ್ಗೆಟ್ ಮಾಡ್ತಾ ಇದ್ದೀರಿ ಅಂತ ಕೆಲವರು ಕೇಳ್ತಾರೆ, ಯಾಕೆ ಅದರಿಂದ ಹೋಗ್ತಾ ಇದ್ದೀರಿ ಅಂತ ಕೇಳ್ತಾ ಇದ್ದಾರೆ. ಮತ್ತು ಇನ್ನೊಬ್ಬರು ಇನ್ಸ್ಪೆಕ್ಟರ್ ಫೋನ್ ಮಾಡಿ, ಆ್ಯಕ್ಚುಲಿ ನೀವು ಕಾರಣ ಕೊಡದಿದ್ರೆ ಹೆಂಗೆ ಅಂತ, ಎಷ್ಟು ಸಲ ಕಾರಣ ಕೊಡ್ತಾ ಇದ್ದೀರಿ, ದಯವಿಟ್ಟು ಬರೀರಿ, ವಾಕ್ ಸ್ವಾತಂತ್ರ್ಯ ಇದೆ, ಕಾರಣ ಕೊಡಬೇಕು ಕೊಡಬೇಕು ನೀವು ಅಂತ ಕಾರಣ ಕೊಟ್ಟಿದ್ದೀನಿ. ನೋಡಿ, ಜೂಜು ಮುಕ್ತ ಹೋರಾಟ ಅಹೋರಾತ್ರ ಮಾಡ್ತಾನೆ ಇದ್ದಾನೆ. ಎಲ್ಲರ ಹೆಸರು ಒಂದನ್ನು ಬಿಟ್ಟಿಲ್ಲ. ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಕೂಡ ಆ್ಯಡ್ ಕೊಟ್ಟಾಗ ಇದು ತಪ್ಪು ಅಂತ ಅಹೋರಾತ್ರ ಹೇಳಿದ್ದಾನೆ. ಮಹೇಂದ್ರ ಸಿಂಗ್ ಧೋನಿ ತಪ್ಪು ಅಂತ ಹೇಳಿದ್ದಾನೆ. ಇನ್ನು ತಮನ್ನಾ, ವಿರಾಟ್ ಕೊಹ್ಲಿ, ಪ್ರಕಾಶ್ ರಾಜು, ದೊಗ್ಗಿಪಾಟಿ ರಾಣಾ ಎಲ್ಲರ ಹೆಸರು ಹೇಳಿದ್ದಾನೆ. ಇವನ ಹೆಸರು ಹೇಳೇ ಇರಲಿಲ್ಲ, ಏನೋ ಗೊತ್ತಿಲ್ಲ, ಇವನ ಹೆಸರು ಹೇಳಲೇ ಇಲ್ಲ ಕಿಚ್ಚ ಸುದೀಪ್ನ ಹೆಸರು. ಐ ಅಂತ ಒಬ್ಬ ಚಟನಟ, ಚಟ ಕ್ರೀಡಾಪಟು ಅನ್ನೋಕ್ಕೆ ಶುರು ಮಾಡಿದೆ. ಯಾಕಂದರೆ ಒಬ್ಬರ ಇಬ್ಬರ, ಆದರೆ ಅವರು ಯಾರ ಅಭಿಮಾನಿಗಳು ಅಹೋರಾತ್ರನ ಹಿಂದೆ ಬೀಳಲಿಲ್ಲ, ಬೈಲಿಲ್ಲ. ಈ ಕಿಚ್ಚ ಸುದೀಪನ ಅಭಿಮಾನಿಗಳು ತುಂಬ ವಿಕೃತವಾಗಿ, ಅಶ್ಲೀಲವಾಗಿ ಅಹೋರಾತ್ರನ ಮನೆಯ ಈ ವಿಚಾರಕ್ಕೆ ಸಂಬಂಧಿಸದ ಹೆಣ್ಣು ಮಕ್ಕಳನ್ನು ಚಿತ್ರಿಸಿದರು, ವಿಡಿಯೋಸ್ ಮಾಡಿದ್ರು. ಓಕೆ, ಅಹೋರಾತ್ರನ ಜೊತೆ ಕೂಡ ಅಶ್ಲೀಲ ಮಾಡಿದ್ರು, ಅದು ಅಹೋರಾತ್ರನಿಗೇನು ಬೇಜಾರಿಲ್ಲ, ಇನ್ನಷ್ಟು ಮಾಡಿಕೊಳ್ಳಿ. ಆದರೆ ಕಾರಣವಿಲ್ಲದೆ ಬೇರೆಯವ್ರನ್ನ ನಿಂದಿಸಿದರು. ಆದರೂ ಅಹೋರಾತ್ರ ತಡ್ಕೊಂಡು ಇವನ ಗಮನಕ್ಕೆ ಬರುವ ಹಾಗೆ ಬರದೆ, ಗಮನಕ್ಕೆ ಬಂದಿದ್ದಕ್ಕೆ ಅವನು ಜಾಕ್ ಮಂಜ ಫೋನ್ ಮಾಡ್ದ. ಫೋನ್ ಮಾಡಿ ಫೋನಲ್ಲಿ ಕೂಡ ಹೇಳ್ದ, ಬೊಗಳೋ ನಾಯಿಗಳು, ಬಿಟ್ಬಿಡಿ ಸರ್, ನೀವು ಹೋರಾಟಗಾರರು. ಯಾವ ಸೀಮೆ ಹೋರಾಟಗಾರ ಅಹೋರಾತ್ರ? 50 ವರ್ಷ ಯಾವತ್ತು ಇವನ ಹೋರಾಟಗಳು ಯಾರಿಗೂ ಗೊತ್ತಿಲ್ಲ, ಆ ರೀತಿ ಹೋರಾಡಿದ್ದಾನೆ. ಯಾಕೆಂದರೆ ಹೋರಾಟ ಅಂದರೆ ಪೆಪ್ಸಿ, ಕೋಕೋ ಕೋಲಾ ಎಲ್ಲದರ ವಿರುದ್ಧ, ಅನೇಕ ವಿಚಾರಗಳ ವಿರುದ್ಧ ಹೋರಾಡಿದ್ದಾನೆ ವಿನಃ ಈ ರೀತಿ ಹೋರಾಟ ಮಾಡಬೇಕು ಅಂತ ಮಾಡಿದ್ದಲ್ಲ. ಇದು ಕಣ್ಣಿಗೆ ಬಿದ್ದದ್ದನ್ನು ಹೇಳ್ತಾನೆ ಬಂದ, ಅದೇ ಅಹೋರಾತ್ರನ ಹೋರಾಟ. ಯಾವಾಗ ಪ್ರಧಾನಮಂತ್ರಿಗಳು ಸ್ಪೀಚ್ ಹೇಳಿ ಇವತ್ತಿಂದ ಎಲ್ಲ ಬಂದ್, ಕುಡಿತ ಕೂಡ ಬಂದ್, ಮೆಡಿಕಲ್ ಶಾಪ್ ಮಾತ್ರ ಚಾಲು ಇರುತ್ತೆ, ರೇಷನ್ ಇರುತ್ತೆ ಅಷ್ಟೇ ಅಂತ ಹೇಳಿದ್ರೆ, ನೆಕ್ಸ್ಟ್ ಡೇ ಮಾರ್ನಿಂಗೆ ಇವನು ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಂತ ಆಕಾಶದಿಂದ ಇಳಿದ. ಅವನು ಅದನ್ನು ಹೇಳಿದ ತಪ್ಪಿಗೆ ಇವನ ಮಗುವಿನ ಹಣೆಯ ಮೇಲೆ ಚಪ್ಪಲಿ ಇಟ್ಟು ಇವನದೇ ಫ್ಯಾನ್ ಕ್ಲಬ್ ಫೋಟೋ ಹಾಕ್ಕೊಂಡು ಇವನ ಗಮನಕ್ಕೆ ತರುವಾಗ ಅದನ್ನು ಲೈವಲ್ಲಿ ಹೇಳಿದರೂ ಕೂಡ ನನಗೇನು ಗೊತ್ತಿಲ್ಲದೆ ಅನ್ನೋ ಥರ ಇವನು ನಡ್ಕೊಂಡ. ಆಷಾಢಭೂತಿ ಓಕೆ, ಆದರೂ ಇವನ ಹೆಸರು ಹೇಳಲಿಲ್ಲ. ಆದರೆ ಇವನ ಮಿತಿಮೀರಿದ ವಿಕೃತ ಗುಣ ಅತಿ ಆಗ್ತಾ ಬಂತು, ಅನೇಕ ವಿಚಾರಗಳು ಅಹೋರಾತ್ರನಿಗೆ ಸಿಗ್ತಾ ಬಂತು. ಇವನಿಗೆ ಗೊತ್ತಿದೆ, ಗೊತ್ತಿದ್ದರೂ ಮಾಡ್ತಾ ಇದೆ. ಯಾವಾಗ ಹೆಣ್ಣು ಮಕ್ಕಳ ತಂಟೆಗೆ ಬಂದರೆ, ನನ್ನ ಮೂರು ಪೂರ್ವಜ ರಾಮಚಂದ್ರ ಪ್ರಭು ಅಬಲೆಗೆ ಸಭೆಯಲ್ಲಿ ಸೀರೆ ಕೊಟ್ಟ ಕೃಷ್ಣ ನಮ್ಮ ಮೂಲ ಪೂರ್ವಜ. ಹೆಣ್ಣ ರಕ್ಷಣೆಗೆಂದು ಹೆಣ್ಣ ಸ್ತ್ರೀ ರಕ್ಷಾ ಆರಂಭ ಮಾಡಿದ. ಅತಿ ವಿಕೃತ ಅಶ್ಲೀಲಗಳು ನೋಡಿ ಅವನೆಷ್ಟು ದಾರಿಗೆ ಬಂದಿದ್ದಾನೆ. ಅವನು ಸಂಜೆ ಯತಿಷ್ಟ್ ನಿನ್ನೆ ಒಂದು ಲೈವ್ ಮಾಡಿದ್ದಾನೆ, ಅದರಲ್ಲೂ ಒಂದು ತಪ್ಪು ಮಾಡಿದ್ದಾನೆ ಅವನು, ಅದರಲ್ಲೂ ಒಂದು ಹೆಣ್ಣನಿಂದನೇ ಮಾಡಿದ್ದಾನೆ. ಆದರೆ ಮೊದಲಿದ್ದಷ್ಟು ವಿಕೃತಿ ಇಲ್ಲ. ಹೀಗೆ 90% ಸಾಮಾಜಿಕ ಜಾಲತಾಣಗಳು ಹೆಣ್ಣ ನಿಂದನೆಯನ್ನು ದೂರ ಮಾಡಿದ್ವು. ಯಾಕಂದರೆ ನಾವು ಹೆಣ್ಣ ನಿಂದಕ ಘೋಷಣೆ ಮಾಡಿದ್ವಿ. ಇತ್ತೀಚೆಗೆ ಒಬ್ಬ ಮದುವೆ ಆಗ್ತಾ ಇದೆ ಸರ್, ಮಗು ಆಗ್ತಾ ಇದೆ, ನಮ್ಮ ಮಗುಗೆ ಮುಖ ತೋರಿಸ್ಬೇಕು, ನಾನು ಮಾಡಿದ್ದೀನಿ ತಪ್ಪು, ಕ್ಷಮಿಸ್ಬಿಡಿ ಅಂತ ಹೇಳ್ದ. ಯಾವ ಅಭಿಮಾನಿನೂ ಅಲ್ಲ ನಾನು ಇನ್ನು ಮುಂದೆ, ನನ್ನ ಮಗು ಮತ್ತು ಫ್ಯಾಮಿಲಿಗೆ ಅಭಿಮಾನಿ ಅನ್ನೋ ಥರ ಬರೆದ. ಅಂದರೆ ಪರಿವರ್ತನೆ ಆಗ್ತದೆ ಕರ್ನಾಟಕದಲ್ಲಿ. ಆದರೂ ಕೆಲವು 4th stage ಆಫ್ ಕ್ಯಾನ್ಸರ್ ಅನ್ನೋ ಥರ ಕೆಲವು ಕ್ರಿಮಿಕೀಟಗಳಿದೆ. ಸಂತೋಷ್ ರೆಡ್ಡಿ, ನವೀನ್ ಸಾಗರ್ಗೌಡ, ಅವನು ಸೋಮ ಚಂಡಶೋಮ ಸ್ವಲ್ಪ ಇವಾಗ ನಿಂತೋಗಿದೆ. ಮಧ್ಯದಲ್ಲೊಂದು ಯಾವುದೋ ಧೂಮಕೇತು ಥರ ಬಂತು, ಷಂಡಚೂಡ ಅಂತ. ಅವನು ಮತ್ತೆ
ಅವನನ್ನು ಮೆಚ್ಚಿಸಲಿಕ್ಕೆ ಅವರ ಹತ್ರ ನನ್ನ ಬೈದ ಬಯಸ್ಕೊಂಡ ಮತ್ತೆ ಇವಾಗ ಬಿಗ್ ಬಾಸ್ ಒಳಗೆ ಹೋಗಿ ಅಲ್ಲೂ ಬಯಸ್ಕೊತಾ ಇದ್ದಾನೆ ಎಲ್ಲರ ಕೈಲೂ ಅವನು ಮಾಡಿದ ಸಾಧನೆಗಳಂತೆ ಮಹಾನ್ ನಟಿಗೆ ಡೈವರ್ಸ್ ಕೊಟ್ಟಿದ್ದು ಇನ್ನೊಂದು ಹೆಣ್ಣಿಗೆ ಡೈವರ್ಸ್ ಕೊಟ್ಟಿದ್ದು ಆ್ಯಕ್ಚುಲಿ ಅದು ಮದುವೆನೇ ಅಪ್ರೂವ್ ಆಗಿರಲಿಲ್ಲ ಇನ್ನು ವಿಚ್ಛೇದನ ಎಲ್ಲಿಂದ ಬಂತ ಒಂದು ಮೊದಲ ಮದುವೆಗೆ ಡೈವರ್ಸ್ ಕೊಡದೆ ಇನ್ನೊಂದು ಮದುವೆ ಆಗಿ ಎರಡು ಹೆಣ್ಣಿಗೆ ಮೋಸ ಮಾಡಿದವನು ಸಾಂವಿಧಾನಿಕ ಗೌರವನಂತೆ ಸಂವಿಧಾನಕ್ಕೆ ಮರ್ಯಾದೆ ಕೊಟ್ಟನಂತೆ ಸಾಧನೆಯನಂತೆ ಹಂಗೆಲ್ಲ ಹೇಳ್ಕೊಂಡಿದ್ದಾನೆ ಅವನಿಗೇನು ಅದು ಅವನು ಮಾಡಿದ್ದುಣ್ಣೋ ಮಹಾರಾಯ ಈ ಕಿಚ್ಚ ಸುದೀಪನ ಅಭಿಮಾನಿಗಳು ಮಾಡಿದ್ದು ಒಂದಲ್ಲ ಎರಡಲ್ಲ ಅಹೋರಾತ್ರನ ಮೇಲೆ ಕೋಪ ಬಂದರೆ ಅಹೋರಾತ್ರನನ್ನು ನಿಂದಿಸಬೇಕು ಎಷ್ಟು ಬೇಕಾದರೂ ಹೆಣ್ಣು ಮಕ್ಕಳನ್ನು ನಿಂದಿಸಿದರು ಅಹೋರಾತ್ರನ ಪರ ಕಾಮೆಂಟ್ ಹಾಕೋ ಹುಡುಗರಿಗೆ ಅಸಹ್ಯವಾಗುವಷ್ಟು ಹೆಣ್ಣು ನಿಂದನೆ ಮಾಡಿದ ಅವನು ಶ್ರೀನಾಥ ಗೌಡ ಅಷ್ಟೇ ಅಲ್ಲ ಅಹೋರಾತ್ರ ಪೂಜಿಸುವ ದೇವರನ್ನೇ ಹೆಸರಲ್ಲೇ ನಿಂದನೆ ಶುರು ಮಾಡಿದ ಶ್ರೀಯಂತ್ರದ ಹೆಸರಲ್ಲೇ ಏಯ್ ಶ್ರೀನಾಥ ಗೌಡ ಏನಾಗಿದೆಯೋ ನಿನಗೆ ನೀನು ಸರ್ವದ ಶತದ ಅಹೋರಾತ್ರನ ವಿರುದ್ಧ ಹೋರಾಡಲು ಅರ್ಹ ಇದೆಯಾ ಆದರೆ ದೇವರ ಹೆಸರನ್ನು ಯಾಕೋ ತೆಗೆದೆ ಈಗ ಯಾಕೋ ಸೈಲೆಂಟ್ ಆಗಿದೆ ಏನಾಗಿದೆ ನಿನಗೆ ತಪ್ಪಲ್ವಾ ನಿಮ್ಮ ತಾಯಿಯನ್ನು ನಿಂದಿಸುವುದು ಜಗನ್ಮಾತೆಯನ್ನು ನಿಂದಿಸುವುದು ಎರಡೂ ಒಂದೇ ಅಲ್ಲೇನೋ ಯಾಕೋ ಇಂಥ ಕೆಲಸ ಮಾಡಿದೆ ಪರಿವರ್ತನೆ ಆಗು ನೀವೆಲ್ಲ ಅನ್ನೋದು ಅಹೋರಾತ್ರನ ಉದ್ದೇಶ ಯಾವನೋ ಒಬ್ಬ ಚಟನಟ ಅವನ ಚಟಕ್ಕೆ ಅವನು ಮಾಡಿಕೊಂಡ ಜನದ್ರೋಹದ ಫಲದಿಂದ ಜೂಜಾಡಿಸಿ ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ನಿನಗೆ ಕಾರ್ಗೆ ಒಂದು ಲೀಟ್ರ್ ಪೆಟ್ರೋಲ್ ಕೂಡ ಹಾಕ್ಸಿದಾನೆ ಇಲ್ವೋ ಯಾಕೋ ಅವನಿಗೋಸ್ಕರ ನೀನು ದೇವನಿಂದನೆ ಮಾಡಿದೆ ನಿತ್ಯ ಅನ್ನ ಕೊಡೋ ದೇವ್ರನ್ನ ನಿಂದನೆ ಮಾಡ್ತೀಯನ್ನ ನೀನು ಅಹೋರಾತ್ರ ನನ್ನ ನಿನ್ಸು ಯಾಕೋ ಮಾತೆತ್ತಿದ್ರೆ ಹೆಣ್ಣು ಮಕ್ಕಳು ತಂಟೆಗೆ ಬರ್ತೀರಿ ನೀವು ಇವಾಗ ನೀನು ಏನು ಅನುಭವಿಸ್ತಾ ಇದೀಯಾ ಅಂತ ಗೊತ್ತಾಗತ್ತೆ ನೀನು ಫೇಸ್ಬುಕ್ಕಲ್ಲಿ ಹಾಕ್ತಾ ಇರೋ ಪೋಸ್ಟ್ಗಳಲ್ಲಿ ರಾಮ ಕಾಪಾಡು ದೇವಾ ಕಾಪಾಡು ಅಂತ ಕಿರಿಚ್ಕೋತಾ ಇರ್ತೀಯ ಅಯ್ಯೋ ನನಗೆ ಹಿಂಗಾಗ್ಬಿಟ್ಟಿದೆ ಅಂತ ಅಳ್ತಾ ಇರ್ತೀಯ ಯಾಕೆ ಹಿಂಗೆ ಪ್ರಕೃತಿ ಪರಿಸರನೋ ಪರಿಸರನ ನೀನು ಗಾಯ ಮಾಡೋಕ್ಕೋದ್ರೆ ಗುದ್ದೋಕ್ಕೋದ್ರೆ ಭೂಮಿ ಜೊತೆ ಜಗಳ ಆಗಿದ್ರೆ ಭೂಮಿನ ನಿನ್ನ ಕೈಯಲ್ಲಿ ನುಂಗೋಕ್ಕಾಗಲ್ವೋ ಭೂಮಿ ನಿನ್ನನ್ನೇ ನುಂಗತ್ತೆ ಇನ್ಯಾರು ಸಿಗ್ಲಿಲ್ವೇನ ಆ ಶ್ರೀಮಾತೆನೇ ಸಿಕ್ಕಿದ್ರೇನ ನಿಮಗೆ ಅವನೊಬ್ಬ ಇದ್ದ ಅವನು ತುಂಬ ವಿಕೃತ ಅವನು ಅಶೋಕ್ ಅಂತ ಅವ್ರದ್ದೆಲ್ಲ ಪಾಪ ಎಫ್ ಐ ಆರ್ ಆಗ್ತಾ ಇದೆ ಅದು ಪ್ರೋಸೆಸ್ಸಲ್ಲಿದೆ ಅದು ಯಾವಾಗ ಫೋನ್ ಬರುತ್ತೋ ಪೊಲೀಸ್ ಪ್ರೋಸೆಸ್ ತುಂಬ ಲೇಟು 2-3 ಇಯರ್ಸಲ್ಲಿ ಅವರಿಗೆ ಮರ್ತೇ ಹೋಗ್ಬಿಟ್ಟಿರ್ತಾರೆ ಇವರು ಅಷ್ಟೊತ್ತಿಗೆ ನಾವು ಏನು ಮಾಡಿದ್ದೀವಿ ಯಾಕೆ ಹಿಂಗೆ ಬರ್ತಾ ಇದೆ ಅಂತ ಅಂಥ ಪರಿಸ್ಥಿತಿ ಅನುಭವಿಸ್ತಾರೆ ಇವನು ಸಂಜಯ್ ಯತಿಷ್ಟು ಇವರೆಲ್ಲ ಅವನು ಡ್ರಂಕಂಡ್ ಡ್ರೈವು ಅನೌನ್ಸ್ ಮಾಡಿದ್ದಕ್ಕೆ ಅವನು ಹೇಳ್ತಾನೆ ನನ್ನ ಹತ್ರ ಹೈ ಎಂಡ್ ಕಾರ್ ಇದೆ 200 ಕಿಲೋಮೀಟರ್ ಸ್ಪೀಡ್ ಹೋಗ್ಬೋದು ನನಗೆ ಕುಡಿದ್ರೆ ಚೆನ್ನಾಗಿ ಡ್ರೈವ್ ಮಾಡ್ತೀನಿ ಅಂತ ಅವನ ಬಗ್ಗೆ ಅವನೇ ಹೇಳ್ತಾನೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಅವನಿಗೆ ಗಮನ ಇಲ್ಲ ಅತ್ಯಂತ ಹೇಡಿ ಷಂಡ ನಾಮರ್ದ ನಪುಂಸಕ ನಿರ್ಲಿಂಗಿ ತನ್ನ ತಾಯಿಯನ್ನೂ ಬಿಡೋದಿಲ್ಲ ಅವನು ಪ್ರಧಾನಿಯನ್ನು ತಾಯಿಯನ್ನು ಬೈದರೆ ಸಾಮಾನ್ಯ ಜನ ಸುಮ್ಮನೆ ಇರ್ತಾರೆ ಸಾಮಾನ್ಯರ ತಾಯಿಯನ್ನು ಬೈದರೆ ನಾನು ಕಾಮನ್ ಮ್ಯಾನ್ ಅಂತ ಹೇಳ್ಕೊಳ್ಳೋ ಪ್ರಧಾನಿಗೆ ಮಟ್ಟ ಹಾಕಬೇಕಾಗತ್ತೆ ಗಮನಕ್ಕೆ ತರಲಾಗಿದೆ ಆಲ್ರೆಡಿ ಇದು ಅಸಹ್ಯ ಇದು ಅವನು ಆಗೊಂಬೆಯಲ್ಲಿರದೆ ಆಗೊಂಬೆ ಅಂತ ಪುಣ್ಯಕ್ಷೇತ್ರಕ್ಕೆ ಅವಮಾನ ಅವನು ಕಳಂಕ ಅಲ್ಲೂ ಜಾಗ ಕದ್ದು ಅದರಲ್ಲಿ ವಾಸ ಮಾಡ್ತಾಯಿದ್ದೆ ಅಂತ ಅನೇಕ ಫೋನ್ ಕಾಲ್ಸ್ ಬರುತ್ತೆ ಸಂಜಯ್ ಯತಿಷ್ಟು ಸಾಮಾಜಿಕ ಜಾಲತಾಣದ ರೇಪಿಸ್ಟ್ ಥರ ಅವನು ಅತ್ಯಾಚಾರಿ ಅವನು ಅವನ ದಾಖಲೆಗಳು ಗಟ್ಟಿಯಾಗಿರೋದ್ರಿಂದ ಧೈರ್ಯವಾಗಿ ಮಾತಾಡ್ತಾ ಇದ್ದಾನೆ ಅವ್ರ ಹತ್ರ ಕಿಚ್ಚ ಸುದೀಪ ಅಂತ ಹೇಳೋ ಧೈರ್ಯ ಯಾಕೆ ಬಂತು ಅಂದರೆ ಆ ದಾಖಲೆಗಳು ಯಾರು ಸುಮ್ಮನೆ ಇರ್ತಾರ್ರಿ ಒಂದ್ಸಲ ಹೋಗಿ ನಿಮ್ಮ ಮಗ ನಮ್ಮ ಮಗುನ ಸ್ಕೂಲಲ್ಲಿ ಹೊಡೆದ ಅಂತ ಹೇಳ್ತೀರಿ ನೀವು ನೀವೇ ಗಂಡಸರೆಲ್ಲ ನೀವು ಅವರು ಏ ನಮ್ಮ ಮಗ ನನಗೂ ಅದಕ್ಕೆ ಸಂಬಂಧ ಇಲ್ಲ ನನ್ನ ಮಗ ಮಾಡಿದ್ರೆ ನಾನೇನು ಮಾಡೋಕ್ಕಾಗತ್ತೆ ಅವನು ಬೂದಿ ನಾಯಿ ಕಚ್ಚ ನಾಯಿ ಅಂದ್ಬಿಟ್ರೆ ನೀವು ಬೀದಿ ನಾಯಿನ ಹುಚ್ಚ ನಾಯಿ ನೋಡ್ದಂಗೆ ಹೊಡೆಯೋದಿಲ್ವಾ ಆಚೆ ಹೇಳಿ ಯಾರು ಕೇಳಿದ್ದು ಇದು ಪರ್ಸ್ನಲ್ ಅಟ್ಯಾಕ್ ಅಂತ ಹೌದು ಇದು ಪರ್ಸ್ನಲ್ ಅಟ್ಯಾಕೆ ಅಂತ ತಿಳ್ಕೊಳ್ಳಿ ಅವನು ಕಿಚ್ಚ ಸುದೀಪ ಯಾಕಂದ್ರೆ ಪರ್ಸ್ನಲ್ ಆಗ ಅಹೋರಾತ್ರ ನನ್ನ ಫ್ಯಾಮಿಲಿ ಬಗ್ಗೆ ಬಂದಿದ್ದಾನೆ ನಾಚಿಕೆ ಗೆಟ್ಟವನು ಕಂಟ್ರೋಲಲ್ಲಿ ಇಟ್ಕೊಳಕ್ಕಾಗಲ್ಲ ಅವನ ಅಭಿಮಾನಿಗಳನ್ನ ಫೋನ್ ನಂಬರ್ಗಳು ಕೂಡ ಹುಡುಕಿ ಕೊಟ್ಟಿದ್ದೀನಿ ಏಯ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋ ಅಂದರೆ ಇನ್ನೂ ನಾಟಕ ಮಾಡ್ತಾ ಇದ್ರೆ ಅವನ್ನ ಬಿಟ್ಬಿಡ್ತಾರನೋ ಸಾಂವಿಧಾನಿಕವಾಗಿ ಅವನನ್ನು
ಈ ವಾಕ್ ಸ್ವಾತಂತ್ರ್ಯ ಇದೆ ನನಗೆ ವಾಕ್ ಸ್ವಾತಂತ್ರ್ಯದಿಂದ ಮಾತಾಡ್ತಾ ಇದೀನಿ ಜೂಜು ಹೋರಾಟ ಬೇರೆ ಇವನು ಜೂಜು ಆಡಿರೋದಕ್ಕೆ ಆಡ್ತಾ ಇರೋ ಹೋರಾಟ ಬೇರೆ ಆದರೆ ಇವನು ಹೆಣ್ಣ ನಿಂದನೆಯ ವಿರುದ್ಧ ಇವನನ್ನ ಪರ್ಸನಲ್ ಅಟ್ಯಾಕ್ ಯಾವುದು ಮಾಡಿಲ್ಲ ಇವನು ಇವನು ಐರನ್ ಲೆಗ್ ಇವನು ಲೆಗ್ ಇಟ್ಟ ಕಡೆ ಎಲ್ಲ ನಾಶ ಆಗ್ತಾ ಇದ್ದಾರೆ ಹೆಬ್ಬುಲಿ ಚಿತ್ರ ಮಾಡಿರೋ ಲೆಕ್ಕಾಚಾರ ಸಮೇತ ಕೊಡ್ತೀನಿ ನಿಮಗೆ ಬ್ಯಾಂಕೆ ಮುಳುಗೋಗಿದೆ ಇವತ್ತು ಬೀದಿಲಿ ಕೂತ್ಕೊಂಡಿದ್ದಾರೆ ಪಾಪ ಇನ್ವೆಸ್ಟ್ ಮಾಡಿರೋರು ಹೆಬ್ಬುಲಿ ಅಂತ ಯಾರೋ ಹೇಳಿದ್ದಕ್ಕೆ ಅವನ ಮೇಲೆ ಅಟ್ಯಾಕ್ ಮಾಡಕ್ಕೆ ಹೋದ್ರು ಇವರು ಇವನೊಂದೊಂದು ಇವಾಗ ಕೋಟಿಗೊಬ್ಬ ಮೂರು ವಿದೇಶದಲ್ಲಿ ಹೋಗಿ ಹೊಡೆಸ್ಕೊಂಡು ಬಂದಿದ್ದಾರೆ ಮೋಸ ಮಾಡಿದ್ದಾರೆ ಬಾಂಬೆ ಹೈಕೋರ್ಟ್ ಬಾಂಬೆ ಕೋರ್ಟ್ ಇವರಿಗೆ ರಿಲೀಸ್ ಮಾಡೋಕ್ಕೆ ಅಬ್ಜೆಕ್ಷನ್ ಮಾಡಿದೆ ಎಲ್ಲಿ ಕಾಲಿಟ್ರೆ ಅಲ್ಲಿ ರನ್ನ ಪಿಕ್ಚರ್ ಆ ಮರ್ಯಾದಸ್ಥರಾಗಿದ್ದರಿಂದ ಪ್ರೊಡ್ಯೂಸರು ಮೊನ್ನೆ ಕರುಣೆಯಿಂದ ಪಾಪ ತೀರ್ಕೊಂಡ್ರು ಆಚೆಗೆ ಬರಲಿಲ್ಲ ಮ್ಯಾಟ್ರು ಅಣ್ಣಯ್ಯ ಅಂತ ಪವಿತ್ರವಾದ ಪಿಕ್ಚರ್ ತೆಗೆದು ಕರ್ನಾಟಕದ ಜನಮನ ಗೆದ್ದಂತಹ ಪಿಕ್ಚರ್ ತೆಗೆದು ಅನುಭವ ಇರುವಂತ ಪ್ರೊಡ್ಯೂಸರ್ಗೆ ನೀರು ಕುಡಿಸ್ಬಿಟ್ಟಿದ್ದಾರೆ ಇವರೆಲ್ಲ ಟೀಮು ಇವ್ರನ್ನ ತಗೋಬೇಕು ಅವ್ರನ್ನ ಮೂರು ಕಾಸು ವಿಚಾರಕ್ಕೆ 600 ಕಾಸು ಖರ್ಚು ಮಾಡಿಸಿದ್ದಾರೆ ಕುಟುಂಬಗಳೇ ರಸ್ತೆಗೆ ಬರೋಂಗ್ ಮಾಡ್ತಾನೆ ಇವನು ಕಾಲಿಟ್ಟಲ್ಲಿ ನೀನು ತಂಟೆಗೆ ಸುಮ್ಮನೆ ಬರ್ತೀನಿ ನಾ ಇವತ್ತಿಗೂ ನೀನು ತುಟಿಕ್ ಪಿಟಿಕ್ ಅಂತಿಲ್ಲ ನಮ್ಮ ಮಗಳ ಮೇಲೆ ಮಕ್ಕಳ ಮೇಲೆ ಆಗಿರೋ ಅವಮಾನಕ್ಕೆ ರಾವಣಾಸುರ ಏನೋ ಆಗೋದು ತಪ್ಪು ಮಾಡಿ ಮೂಲೆ ಮುದ್ರಕೊಂಡು ಬೆಕ್ಕು ಥರ ಸಿಕ್ಕಾಕೊಂಡು ಕೂತ್ಕೊಂಡಿದ್ಯಾ ನೀನು ಹೆಬ್ಬುಲಿನೇನೋ ನೀನು ಇವತ್ತಿಗೂ ನಿನ್ನೆ ಕೂಡ ನಿನ್ನ ಅಭಿಮಾನಿಗಳು ಮಾಡ್ತಾರೆ ಅಟ್ಟಹಾಸದ ದಿನ ಸಹಿಸ್ಕೋತಾ ಇದ್ದಾನೆ ಅವ್ರ ಹತ್ರ ಅವರೆಲ್ಲ ತಿಗಣೆಗಳಿದ್ದಂಗೆ ಮನೆಗೆ ನುಗ್ಗಿ ಹೊಡೆದ್ರು ಇನ್ಫ್ಲೂಯೆನ್ಸ್ಗಳು ಮಾಡಿಸಿದೆಯೋ ಏನೋ ಗೊತ್ತಿಲ್ಲ ನಿನ್ನ ಹೆಸರು ತೆಗೆಸ್ಕೊಂಡೆ ನೀನು FIR ಕೊಡೋದು ನಮ್ಮ ಹಕ್ಕು ನಮಗೆ ಗೊತ್ತು ಮತ್ತೆ ತಪ್ಪಿಸ್ಕೋಬೇಕಾಯ್ತು ಕೋರ್ಟಿಂದ ಇನ್ಫ್ಲೂಯೆನ್ಸ್ ಮಾಡಿಸಿ ಹೆಸರು ತೆಗೆಸ್ಕೋತೀಯನೋ ನೀನು FIRಗೋಸ್ಕರ ಧರಣಿ ಕೂತ್ಕೊಳ್ಳೋಂತ ದರಿದ್ರ ಪರಿಸ್ಥಿತಿ ಬಂದಿದೆಯೋ ಕರ್ನಾಟಕದಲ್ಲಿ ಇಡೀ ಕರ್ನಾಟಕಕ್ಕೆ ಗೊತ್ತು ಅಟ್ಯಾಕ್ ಆಗಿರೋದು ಲೈವ್ ಇರೋದೇನಕ್ಕೋ ಕತ್ತೆ ಕಾಯಕ ರೋಡಲ್ಲ ಆಗಿದೆ ಜಗಳ ಮನೇಲಿ ನುಗ್ಗಿ ಹೊಡೆದಿದ್ರು ಇನ್ನು ಮನೇಲಿ ನುಗ್ಗಿದ್ರು ಇನ್ನೇನೋ ಅಧಿಕಾರ ಇದೆ ಆ 25 ಜನ ಮನೆಗೆ ನುಗ್ಗಿದ್ದಾರೆ ಅಂದ್ರೆ ಏನೋ ಅರ್ಥ ಭಗವಂತ ಭಗವಂತ March 20 ಬರ್ದಿಟ್ಕೋ ಲೇ March 20 ನೀನು ಅಟ್ಯಾಕ್ ಮಾಡಿಸಿದ್ದು March 20 ಆದಮೇಲೆ ಭಗವಂತ ಯಾಕೆ ಬಿಡು ಬಾಯಲ್ಲಿ ಯಾಕೆ ಚೆಸ್ಸಲ್ಲಿ ಚೀಟ್ ಮಾಡಿದೆ ಸಾರಿ ಹೇಳೋಕ್ಕೆ ಯೋಗ್ಯತೆ ಇಲ್ಲ ನಾಚಿಕೆ ಗೆಟ್ಟವನ್ನು ತಂದು ಇಷ್ಟು ಧೈರ್ಯವಾಗಿ ಅಹೋರಾತ್ರ ನಿನ್ನ ಬಗ್ಗೆ ಹೇಳ್ತಾ ಇದ್ದಾನೆ ಅಂದರೆ ಅರ್ಥ ಮಾಡ್ಕೋ ನಿನ್ನ ಹೇಡಿ ಷಂಡ ನಾಮರ್ದ ನಪುಂಸಕ ಅಭಿಮಾನಿಗಳು ಇನ್ನೊಬ್ಬ ಹೀರೋ ಅಭಿಮಾನಿಯ ಹೆಸರಲ್ಲಿ ಅಹೋರಾತ್ರನಿಗೆ ಫೋನ್ ಮಾಡಿ ಅದನ್ನು ನಿಮ್ಮದೇ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡು ವಿಕೃತ ನಿಂದನೆಗಳೊಂದಿಗೆ ಅವರು ಒಂದು ಆ ಹೀರೋ ಅಭಿಮಾನಿಗಳು ಅವ್ರ ಕಡೆಯವರೋ ಯಾರೋ ಒಂದು ಧಮಕಿ ಹಾಕಿದ ತಕ್ಷಣ ಒಂದು ಎರಡು ಮಾಡಿಕೊಂಡು ತೆಗೆದುಬಿಟ್ರಿ ನಿನ್ನ ಯೋಗ್ಯತೆಗೆ ನೀನು ನಿಲ್ಸೋಕ್ಕಾಗಲ್ಲ ಆ ಎದುರು ಮನೆ ಇನ್ನೊಬ್ರು ಯಾರೋ ಅಭಿಮಾನಿಗಳು ನಿಲ್ಲಿಸಿದ್ರಲ್ವೋ ನಿನ್ನ ಅಭಿಮಾನಿಗಳ ಅಟ್ಟಹಾಸನ ನೀನೇನು ಕತ್ತೆ ಕಾಯ್ತಾ ಇದೀಯಾ ಬ್ರಹ್ಮಾಂಡಕ್ಕೆ ಅಸಿಡಿಟಿ ಆಗುತ್ತೆ ಪಿಂಡಾಂಡಕ್ಕೆ ಅಸಿಡಿಟಿ ಆಗುತ್ತೆ ನಿನ್ನಂತ ದಂಡ ಪಿಂಡಾಂಡಕ್ಕೆ ಅದರಿಂದ ಆಗುವ ಅಸಿಡಿಟಿ ಹೆಂಗೆ ಕಂಟ್ರೋಲ್ ಮಾಡಬೇಕು ಅಂತ ನಮ್ಮ ಸಂವಿಧಾನದಲ್ಲಿ ಬರೆದಿದೆ ಬಿಡು ನೀನೊಬ್ಬ ದಂಡ ಪಿಂಡಾಂಡ ಅವ್ರ ಹತ್ರ ನೀನು ಹೆಂಗೆ ಸಂಪಾದನೆ ಮಾಡ್ತಾ ಇದೀಯಾ ನೀನು ಹೆಂಗೆ ಬದುಕ್ತಾ ಇದೆಯೋ ಏಯ್ ಹೋರಾಟದಲ್ಲಿ ಹೋರಾಟದ ಥರ ಇರಲಿ ಪ್ರಶ್ನೆಗಳು ಪ್ರತಿಯೊಬ್ಬರು ಕೂಲಿ ಮಾಡಿ ಸಂಪಾದಿಸನೆ ಮಾಡ್ತಾರೋ ಹೆಂಗೆ ಮಾಡ್ತಾರೆ ಅವನು ಸಂಜಯ್ ಯತಿಷ್ಠು ನನ್ನ ಹತ್ರ 10 ಲಕ್ಷದ ಕಾರ್ ಇದೆ ಅವನ ಹತ್ರ 3 ಲಕ್ಷ ಏ ಅಹೋರಾತ್ರ ಹತ್ರ ಕಾರ್ ಇಲ್ಲ ಯಾರು ಹೇಳಿದ್ದು ಕಾರ್ ಇದೆ ಅಂತ ಕಾರ್ ಇರುವವರು ಗೌರವದಿಂದ ಡ್ರೈವರು ಕಾರನ್ನ ಕಳಿಸಿ ಕರ್ಕೊಂಡೋಗ್ತಾರೆ ಅವರವ್ರ ಜಾಗಕ್ಕೆ
ಅದರಲ್ಲಿ ಕೋಟ್ಯಾಂತರ ರೂಪಾಯಿ ಕಾರುಗಳಲ್ಲಿ ಕೂತಿದ್ದಾನೆ, ಲಕ್ಷಾಂತರ ರೂಪಾಯಿ ಕಾರುಗಳಲ್ಲಿ ಕೂತಿದ್ದಾನೆ, ಇಲ್ಲದವರ ಮನೆಗೆ ನಡೆದು ಹೋಗಿದ್ದಾನೆ, ಆಟೋದಲ್ಲೂ ಹೋಗಿದ್ದಾನೆ, ಕಾರು ತೆಗೆದುಕೊಂಡು ಬದುಕುವ ಯೋಗ್ಯ ಯಾವ ನಿನ್ನಂತ ಹೀನ ಪರಿಸ್ಥಿತಿ ಬದುಕಲಿಲ್ಲ. ಕಾರು ಐಶ್ವರ್ಯದ ಬಗ್ಗೆ ಕಂಪೇರ್ ಮಾಡ್ತೀರ? ಒಬ್ಬ ಮನುಷ್ಯ ಕಾರು ಇರಬೇಕಾ? ಒಬ್ಬ ಮನುಷ್ಯ ಅವನ ಹತ್ರ ಕಾರ್ ಇದೆಯಂತೆ, ಅದು 200 ಕಿಲೋಮೀಟರ್ ಸ್ಪೀಡ್ ಹೋಗೋದಂತೆ, ಅವರ ಹತ್ರ ನತ್ರ ಇರೋ ಕಾರು 60 ಕಿಲೋಮೀಟರ್, ಏಯ್ 60 ಇರೋ ಹತ್ರ ಕಾರ್ 2 ಕಿಲೋಮೀಟರ್ ಹೋಗಲ್ಲ. ಅದು ಯಾಕೆಂದರೆ ಕಾಲದು ಕಿತ್ತಡಿಯ ಕಾಲಿದು. ಸುಳ್ಳು ಹೇಳ್ಬೇಡ, ಅವ್ರ ಹತ್ರ ನಿನ್ನ ಕಾರಲ್ಲಿ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಅವ್ರ ಹತ್ರ ಹೆಸರಲ್ಲಿ ಯಾವುದಾದ್ರು ಒಂದು ಕಾರ್ ತೋರಿಸ್ಬಿಡಿ, ಎಲ್ಲ ಇವನ ಕೆಲಸ ಅವರು, ಇವನಿಗೆ ಎಲ್ಲಿ ಯಾರ ಹತ್ರ ಯಾರಿಗೆ, ಏ ಕಾಲರ್ ಎತ್ಕೊಂಡು ಕೆಲಸ ಮಾಡ್ತಾನ ಅವ್ರ ಹತ್ರ. ಗೌರವದಿಂದ ಬದುಕ್ತಾನೆ. ಕಾರು ಕಾರ್ ಇದ್ರೇ ಮಾತಾಡ್ಬೇಕಂತ ಅವನು ಸಂಜೆ ಎತ್ತಿಷ್ಟು. ನಿನಗಿದೆ ಪೂಜೆ, ಕರ್ನಾಟಕದ ಟ್ರಾಫಿಕ್ ಪೊಲೀಸ್ ಏನಾದರೂ ಸ್ಟ್ರಿಕ್ಟ್ ಆಗಿದ್ದರೆ ನಿನಗೆ ಇಮ್ಮಿಡಿಯೇಟ್ಲಿ ಆ್ಯಕ್ಷನ್ ಆಗಲೇಬೇಕು ನಿನ್ನ ಮೇಲೆ. ಡ್ರಂಕ್ ಅಂಡ್ ಡ್ರೈವ್ ಮಾಡಿದ್ಯ, ಆವತ್ತು ಯಾರಾದರೂ ಸತ್ತಿದ್ರೆ ಅದಕ್ಕೆ ನೀನೇ ಹೊಣೆ ಹಾಕ್ತೀಯ. ಆ ಪ್ರಿಕಾಷನರಿ ಪ್ರೀ ಇಮ್ಯಾಜಿನರಿ ಕ್ರೈಮ್ ಅದು. ಆ ಕ್ರೈಮ್ಗೆ ನೀನು ಉತ್ತರಿಸಬೇಕಾದ ಪರಿಸ್ಥಿತಿ ಬಂದೇ ಬರುತ್ತೆ. ಇಲ್ಲ ಅಂದರೆ ಕ್ರೈಮ್ ಟ್ರಾಫಿಕ್ ಪೊಲೀಸ್ ಅನ್ಸರ್ಬಲ್ ಆಗ್ತಾರೆ. ಏನಿದು ಇವಾಗ ಎಲ್ಲರಿಗೂ ಸೈಕಲಾಜಿಕಲ್ ಫಿಯರ್ ಬಂದಿದೆ. ಹಿಂಗೆ ಎಷ್ಟು ಜನ ಓಡಾಡ್ತಾ ಇರ್ತಾರೆ ರಾತ್ರಿ ಹೊತ್ತು, ನಾವು ಹೆಂಗೆ ಗಾಡಿಗಳಲ್ಲಿ ಹೋಗೋದು ಅನ್ನೋ ಫಿಯರ್ ಬರಲ್ಲ. ಏಯ್ ಸಂಜಯ್ ಯತಿಷ್ಟ್, ಬಾಯಿ ಬಿಟ್ಟರೆ ಹೆಣ್ಣನಿಂದನೆ ಮಾಡೋಣ, ಮಾಡೋ ಅದೆಷ್ಟು ಮಾಡ್ತೀಯಾ ನಿನಗಿದೆ. ಪ್ರತಿಯೊಂದು ಕಕ್ಕಿಸುತ್ತೆ, ವಾಮಿಟ್ ಮಾಡಿಸುತ್ತೆ, ವಮನ ಮಾಡಿಸುತ್ತೆ ನೀನು ಮಾಡಿರೋ ಕೆಲಸಗಳು. ನಿನ್ನ ನಂಬರ್ ಕೊಡಲಾಗಿದೆ, ಅದೇನು ಮಾಡ್ತೀಯ ಮಾಡ ನೀನು. ಏಯ್ ರೌಡಿಸಮ್ಗೆ ಕಾಲ ಇಲ್ಲ ಕರ್ನಾಟಕದಲ್ಲಿ. ಇದು ಕತೆ ಗೆಳೆಯರೆ, ತುಂಬ ವಿಚಾರ ತಿಳ್ಕೊಳ್ಳಿ, ಬೇಜಾರು ಮಾಡ್ಕೊಬಿಡಿ. ಲಾಸ್ಟ್ ಟಿಪ್ ಕೊಡ್ತೀನಿ ನಿಮಗೆ. ಗ್ಯಾಸ್ಟ್ರಿಕ್ಗೆ ಕಾರಣ ಅಸಿಡಿಟಿಗೆ ಇನ್ನೊಂದು ಕಾರಣ ಇದೆ ನಮ್ಮಲ್ಲಿ. ಈ ಹಿಟ್ಟು ಮಾಡ್ತಾರಲ್ಲ ಕಾರ್ಖಾನೆಗಳು, ಅವರು ಮಾಡುವ ಕಲಬೆರಕೆ. ಮೊದಲು ನಮ್ಮ ಮನೇಲೇ ಹಿಟ್ಟು ಹೊರಳುಕಲ್ಲು ಯೂಸ್ ಮಾಡ್ತಾಯಿದ್ವಿ, ರಾಗಿ ಬೀಸೋ ಕಲ್ಲು ನಾವೇ ತೆಗಿತಾಯಿದ್ವಿ, ಯಾವ ರೋಗಗಳು ಬರ್ತಾಯಿರಲಿಲ್ಲ ಆ ಹಿಟ್ಟು. ನೀವು ಇನ್ನೊಂದು ಯಾವುದೇ ಹಿಟ್ಟು ಕಾರ್ಖಾನೆ ನಿಮ್ಮಲ್ಲಿದೆ ಅಂದರೆ ಧೈರ್ಯವಾಗಿ ಒಳಗಡೆ ನುಗ್ಗಿ, ಒಂದು 10-15 ಜನ ಅವರು ಹಿಟ್ಟು ಹೆಂಗೆ ಮಾಡ್ತಾರೆ ಅಂತ ಲೈವಲ್ಲಿ ವಿಡಿಯೋ ಮಾಡಿ, ಎಲ್ಲೆಲ್ಲಿ ಮಿಕ್ಸ್ ಆಗುತ್ತಾ ಎಲ್ಲ ಕ್ಲಿಯರಾಗಿ ನೋಡ್ಕೊಳ್ಳಿ. ಆವಾಗ ಅವ್ರಿಗೆ ಭಯ ಬರುತ್ತೆ ಜನ ಜಾಗೃತರಾಗಿದ್ದಾರೆ ಅಂತ. ಆವಾಗ ನೀವು ಇಂಪ್ರೂವ್ ಮಾಡ್ಬೋದು. ಮತ್ತು ಎಣ್ಣೆ, ನೀವು ಬಳಸುವ ಎಣ್ಣೆ ದೇವ್ರ ಹಣೆಗೂ ಸ್ವಚ್ಛ ಅಲ್ಲ ಅಂತ ಅವ್ರ ಹತ್ರ ಗೊತ್ತಾಗೋಯ್ತು. 90 ರೂಪಾಯಿಗೆ ಲೀಟ್ರ್ ಕೊಡ್ತಾರೆ, ಮನೇಲೇ ಮಾಡಿಕೊಂಡ್ರು 300-330 ರೂಪಾಯಿ ಆಗುತ್ತೆ ಒಂದು ಲೀಟ್ರ್. ನೀವೇ ಅವ್ರು ಎಷ್ಟೇ ಹೋಲ್ಸೇಲಿಗೆ ತಂದು ಮಾಡಿದ್ರು 150 ರೂಪಾಯಿ ಅವ್ರಿಗೆ ಬೀಳುತ್ತೆ ಅಂತ ಇಟ್ಕೊಳ್ಳಿ, ಅರ್ಧಕ್ಕರ್ಧ ಆದರೂ. ಆದರೂ 90ಕ್ಕೆ ಮಾರ್ತಾಯಿದ್ದಾರೆ ಅಂದರೆ 40 ರೂಪಾಯಿ ಮಾರೋರಿಗೆ ಪ್ರಾಫಿಟ್ ಕೊಡಬೇಕು. 40 ರೂಪಾಯಿಗೆ ಎಣ್ಣೆ ಕೊಡ್ತಾಯಿದ್ರೆ ಅಂದರೆ ಎಷ್ಟು ಕಲಬೆರಕೆ ಇರಬೇಕು. ಅವ್ರು ಕೊಡೋ ಎಣ್ಣೆ 4 ಸ್ಪೂನ್ ಹಾಕೋದು, ನಾವು ಮನೇಲಿ ಮಾಡೋ ಎಣ್ಣೆ 1 ಸ್ಪೂನಲ್ಲಿ ಕೆಲಸ ಆಗ್ತದೆ. ಎಲ್ಲದರಲ್ಲೂ ಕಲಬೆರಕೆ ಇದ್ದರೆ ಅಸಿಡಿಟಿ. 35 ವರ್ಷನಂತೆ ಇವತ್ತೊಬ್ಬ ಮೇಲ್ ಮಾಡಿದ್ದಾನೆ, ಶುಗರ್ ಬಂದಿದೆ ಸರ್ ಅಂತ. 35 ವರ್ಷಕ್ಕೆ ಶುಗರ್ ಬರದೇ ಇರತ್ತೇನ್ರಿ ಹೇಳಿ? ಮತ್ತೆ ಅವ್ರ ಹತ್ರನ ಕೆಣಕ್ಬೇಡಿ, ಕೇಳಬೇಡಿ ಯಾಕೆ ನೀವು ಕಿಚ್ಚ ಸುದೀಪನ ವಿರುದ್ಧ ಬರೋದು. ಅವನಿಗಿರಬೇಕು ಆ ಯೋಗ್ಯತೆ. ಅವನ ಮೇಲೆ ಅವನ ಕಡೆಯವರಿಂದ ಆಗ್ತಾ ಇರೋ ಈ ಅನಾಚಾರವನ್ನು ತಡೆಯುವವರೆಗೂ ಅಹೋರಾತ್ರ ನಿಲ್ಲುವುದಿಲ್ಲ. ಅವನ ಷಂಡಗಿರಿ ನಿಲ್ಲಿಸಬೇಕು ಫಸ್ಟು. ನಾಚಿಕೆಗೆಟ್ಟವರು ಯಾರು ಅಹೋರಾತ್ರನ ವಿರುದ್ಧ ಮಾತಾಡಿದರೋ ಅವ್ರನ್ನೆಲ್ಲ ಬಿಗ್ ಬಾಸ್ಗೆ ಹಾಕೋತಾನೆ. ಒಬ್ಬ ಎಂಥ ಕಡು ಪರಿಸ್ಥಿತಿ ಬಂದಿದೆಯೋ, ಚಂದ್ರಚೂಡ ಅಹೋರಾತ್ರನ ವಿರುದ್ಧ ಮಾತಾಡ್ದ, ಜೂಜಾಡೋದು ಕಿಚ್ಚಾ ಸುದೀಪನ ತಪ್ಪಿಲ್ಲ ಅಂತ ಅವನ ಒಳಗೆ ಹಾಕ್ಕೊಂಡ. ಎಲ್ಲ ಅವ್ರ ಟೀಮ್ ಅವರೇ ನೋಡಿ, ಬಿಗಿನಿಂಗಿಂದ ಇವೆಲ್ಲ ಗಮನಿಸಬೇಕು ನೀವು. ವಾಕ್ ಸ್ವಾತಂತ್ರ್ಯ ಇದೆ, ಹೆದರೋದು ಬಿಟ್ಬಿಡಿ. ಸಂವಿಧಾನ ತುಂಬ ಸ್ಟ್ರಾಂಗ್ ಇದೆ, ಸತ್ಯ ನುಡಿಯೋದು ಕಲ್ತ್ಕೊಳ್ಳಿ.
ಇದು ಅಹೋರಾತ್ರನ ಜನ್ಮಜಾತ ಹೋರಾಟ ಕಿಚ್ಚ ಸುದೀಪ ಮತ್ತೆ ಅಹೋರಾತ್ರನ ನಡುವೆ ನಡೀತಾ ಇರೋದು ಹೆಣ್ಣು ಮಕ್ಕಳ ವಿರುದ್ಧದ ಮಾತಿನ ಹೋರಾಟ ಇದು ಇದು ಕರ್ನಾಟಕದ ಎಲ್ಲ ಹೆಣ್ಣು ಮಕ್ಕಳು ಪೋಷಕರು ಕಲಿಬೇಕಾಗಿರುವಂತ ಹೋರಾಟ ಈ ಹೋರಾಟದಿಂದ ಸ್ತ್ರೀ ರಕ್ಷಣೆ ಆಗಬೇಕು ಹಾಗಾಗಿ ಮಾಡ್ತಾ ಇರುವಂತ ಏನಿದು ಎಲ್ಲ ಕೆಟ್ಟ ಕೆಟ್ಟ ಮಾತುಗಳು ಬೈತಾರೆ ಈ ಹೋರಾಟ ಕಲಿಬೇಕು ನೀವು ಇದು ನಿಲ್ಲೋದಿಲ್ಲ ನಿಲ್ಲದಿರುವ ನಡೆಯುತ್ತಿರುವ ವೆಂಕಟಾಚಲಪತಿಯ ಮೆಚ್ಚಿಸಲು ಹೊರಟಿರುವ ಚಲನೆ 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 ಚರಾಚರದ ಚಲನೆ ಅಚಲನಾದ ಹರಿಯಲ್ಲಿಗೆ ಚಲಾಚರದ ಚರಣೆ ಚರಾಚರದ ಚರಣೆ ಅದರಿಂದ ಮತ್ತೆ ಮತ್ತೆ ಪೋಸ್ಟಲ್ಲಿ ಏನು ಪರ್ಸನಲ್ ಅಟ್ಯಾಕ್ ಕೇಳಬೇಡ್ರಿ ಅದು ಪರ್ಸನಲ್ ಅಟ್ಯಾಕ್ ಅಂತ ತಿಳ್ಕೊಳ್ಳ್ರಿ ಪರ್ಸನಲ್ ಅಟ್ಯಾಕ್ ಯಾಕಂದ್ರೆ ಹೆಣ್ಣು ಮಕ್ಕಳ ವಿಚಾರ ಇದು ಅವನಿಗೆ ಯೋಗ್ಯತೆ ಇದ್ದರೆ ಅವರಾತ್ರನ ನಿಲ್ಲಿಸಿ ಏನು ಬೇಕಾದ್ರೂ ಬಯ್ಯಿ ನೀನು ಅವನು ಇವನು ನಿನ್ನ ಕೈಲಾಗದವನು ನೀನು ಹಿಂಗೆ ಅವನಿಗೆ ಯೋಗ್ಯತೆ ಇದ್ದರೆ ಬೈಕೊಳ್ಳಿ ಸಹಿಸ್ಕೋತಾನೆ ಅವರಾತ್ರ ಹೆಣ್ಣು ಮಕ್ಕಳನ್ನ ಬಯಸಿದನಲ್ಲ ಇನ್ನೊಬ್ಬರ ಕೈಯಲ್ಲಿ ಹಾವನ ಹೊಡೆಯೋರಿಗಿಂತ ಹೊಡಿ ಅಂತ ಹೇಳೋರಿಗೆ ತುಂಬ ಮನುಷ್ಯ ಬಲ್ಲು ಗೊತ್ತಿಲ್ಲದೆ ಹೊಡೆದ್ರು ಏಯ್ ನಮ್ಮ ತೋಟದಲ್ಲಿ ಹಾವು ಹೊಡಿಬೇಡವೋ ಅಂತ ಹೇಳೋ ಯೋಗ್ಯತೆ ಇರಬೇಕು ಜಮೀನು ಮಾಲೀಕರಿಗೆ ದೇವರು ಕಣೋ ರೈತನ ಮಿತ್ರ ಕಣೋ ಹೊಡಿಬೇಡೋ ಅಂತ ಹೇಳಬೇಕು ಇಷ್ಟೆಲ್ಲ ಹೆಣ್ಣ ನಿಂದನೆ ಮಾಡಿಸಿದ್ರೆ ಅದು ತಪ್ಪು ಮಾಡಿಸಿದ ನಂತರ ಮಾಡಿರೋರ್ದು ನಿಮ್ಮ ಗಮನಕ್ಕೆ ತಂದರೂ ಅದರಕಡೆ ಗಮನ ಕೊಡದೇ ಇರೋದು ನಿನ್ನ ತಪ್ಪು ಕಿಚ್ಚಾಸುದೀಪ ಕೇಳಿಸ್ಕೊಳ್ಳಲ್ಲ ಈ ನಿನ್ನ ತಪ್ಪು ಇವತ್ತು ಈ ಯೋಗ್ಯತೆ ಬಂದಿದೆಯಲ್ಲ ಬಯಸ್ಕೊಳ್ಳೋಕ್ಕೆ ಥೂ ಅಂತ ಉಗಿಸ್ಕೊಳ್ಳೋ ಪರಿಸ್ಥಿತಿ ನೀನು ಮಾಡಿರೋದು ನಿನ್ನ ಗಮನಕ್ಕೆ ತಂದರೂ ಲೆಕ್ಕಿಸದೆ ನಿನ್ನ ಮ್ಯಾನೇಜರ್ ಎಲ್ಲ ಹೇಳಿದ್ರು ಲೆಕ್ಕಿಸದೆ ರಿಗ್ರೆಟ್ ಇಲ್ಲ ಅಂತ ಕೂತ್ಕೊಳ್ಳೋದು ನಿನ್ನ ತಪ್ಪು ಮತ್ತೆ ಮಾಡಿರೋರನ್ನ ದಂಡಿಸದೇ ಇರೋದು ನಿನ್ನ ತಪ್ಪು ಇಷ್ಟೆಲ್ಲ ಉಗಿದ್ರು ಅವರನ್ನ ಕಂಟ್ರೋಲ್ಗೆ ತಗೊಳ್ಳದೇ ಇರೋದು ನಿನ್ನ ತಪ್ಪು ಇಷ್ಟೆಲ್ಲ ಹೇಳಿದ್ರು ನಿನ್ನ ಪವಿತ್ರವಾದ ಹೆಣ್ಣುಮಗು ನೀನು ಮದುವೆಯಾದ ಶ್ರೀಮತಿ ಮತ್ತೆ ನಿನ್ನ ತಾಯಿ ಮೂರು ಜನರಿಗೂ ಗೌರವಿಸುತ್ತಾ ಆ ನಿನ್ನ ಜೊತೆ ಇನ್ ಪರ ಹೆಣ್ಣು ಮಕ್ಕಳ ಅವಮಾನವನ್ನು ತಡೆಯಲಾರದ ಅಯೋಗ್ಯನಾದ ನಿನ್ನ ಜೊತೆ ಅವರು ಬದುಕ್ತಾ ಇದ್ದಾರಲ್ಲ ಅವರಿಗೆ ನಮಸ್ಕರಿಸುತ್ತಾ ಈ ಲೈವ್ನ ಮುಕ್ತಾಯ ಮಾಡ್ತೀನಿ ಅಮ್ಮ ನಿಮಗೆ ಅನ್ಯಾಯ ಆದರೂ ಅಹೋರಾತ್ರ ಸ್ತ್ರೀ ರಕ್ಷಕನಾಗಿ ನಿಂತಾನೆ ನಿಮ್ಮ ಮನೆಯಲ್ಲಿರೋ ಇವನಿಗೆ ಬುದ್ಧಿ ಹೇಳಿ ನಮ್ಮ ಮನೆ ಹೆಣ್ಣು ಮಕ್ಕಳಿಗೆ ಅವಮಾನ ಮಾಡೋ ಥರ ಸಂಘಟನೆಗಳು ಕಟ್ಕೊಂಡಿದ್ದಾನೆ ಆ ಅವಮಾನ ನಿಮ್ಮ ಮಕ್ಕಳಿಗಾದರೆ ನೀವು ಸಹಿಸ್ಕೊಳ್ಳಲ್ಲ ಅಂತ ಗೊತ್ತಿದೆ ಅಂಥ ಪರಿಸ್ಥಿತಿ ಬಂದರೆ ನಾವೆದ್ದು ನಿಂತ್ಕೋತೀವಿ ಧನ್ಯವಾದ ಅಹೋರಾತ್ರ